ನಾನು ಕಲಿತಂತ ಜ್ಞಾನವನ್ನ ಓರೆಗಲ್ಲಿಗೆ ಹಚ್ಚಿ ಸೌಜನ್ಯ ಪ್ರಕರಣದಲ್ಲಿ ನೋಡಿದಾಗ ಖಂಡಿತ ಇಂತಲ್ಲಿ ನಂಬರ್ ಆಫ್ ಅಫೆನ್ಸಸ್ ಆಗಿದೆ ನಿರ್ಭಯಕ್ಕಿಂತನೂ ಬ್ರೂಟಲ್ ಮರ್ಡರ್ ಕೇಸ್ ಇದು ಅವಾಗ ಇವರು ಏನು ಸಿಐಡಿ ತನಿಖೆ ಮಾಡಿಸಿದ್ರಲ್ಲ ಟೋಟಲ್ ಫೇಲ್ಯೂರ್ ಅದು ನಿಮ್ಮನ್ನ ಬಿಜೆಪಿ ಪಕ್ಷದವರು ರಾಜಕೀಯ ಗೈನ್ ಪಡ್ಕೊಳ್ಳಿಕ್ಕೋಸ್ಕರ ಕಳಿಸಿಬಹುದು ಈಗ ಬಿಜೆಪಿ ಅನ್ನೋದು ಪಾರ್ಟಿ ಅಂತ ಆಗಿಬಿಡಲಿಲ್ಲ ಈಗ ಅದು ಕಂಪನಿ ಆಗಿದೆ ಕಾರ್ಯಕರ್ತರು ಎಲ್ಲರೂ ಮಹೇಶ್ ಶೆಟ್ಟರ್ ಜೊತೆ ಇದ್ದಾರೆ ಲೀಡರ್ಗಳೆಲ್ಲ ದಣಿಗಳ ಜೊತೆ ಇದ್ದಾರೆ ನೋಟಿಸ್ ಬಗ್ಗೆ ಭಯ ಇದೆ ನಿಮಗೆ ಯಾ ಭಯ ರೀ ನಾನು 100ಕ್ಕೆ ಎಫ್ಐಆರ್ ಮಾಡ್ಲಿ ಅದನ್ನ ಹಾರ ಹಾಕೊಂಡು ತಿರುಗಾಡ್ತೀನಿ ನಾನು ಕ್ಯಾಮೆರಾ ಮುಂದೆನೇ ನಾನು ಹೇಳ್ತಾ ಇದ್ದೀನಿ ನನ್ನ ಹತ್ರ ಇವರು ಯಾರ್ಯಾರು ಇವರದ ಅಟಿಟ್ಯೂಡ್ ಏನು ಇವರ ಕಪಿಚೇಷ್ಟಗಳೇನು ಹೆಣ್ಮಕ್ಕಳ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾ ಇದ್ರು ಪ್ರತಿಯೊಂದು ಇದೆ ನಮ್ಮ ಹತ್ರ ಇಲ್ಲಿ ಇವರದ ಎಲ್ಲರದ್ದು ಭೂತ ಬಿಡಿಸ್ತೀವಿ ನಾವು ವೀಕ್ಷಕರೇ ನಮಸ್ಕಾರ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ವಿಶೇಷ ಅತಿಥಿ ಶ್ರೀ ಗಿರೀಶ್ ಮಟ್ಟಣ್ಣನವರ್ ಗಿರೀಶ್ ಮಟ್ಟಣ್ಣನವರನ್ನು ನೀವು ಕೇಳಿರ್ತೀರಿ ಅಥವಾ ನಿಮ್ಮ ನೆನಪಿನಲ್ಲಿ ಉಳಿದಿರುತ್ತೆ ಗಿರೀಶ್ ಮಟ್ಟಣ್ಣನವರ್ ಕರ್ನಾಟಕದಾದ್ಯಂತ ಖ್ಯಾತಿ ಪಡೆದಿದ್ದು ಒಂದು ಬಾಂಬ್ ಪ್ರಕರಣದಿಂದ ಸ್ವತಃ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಗಿರೀಶ್ ಮಟ್ಟಣ್ಣನವರ್ ಭ್ರಷ್ಟ ರಾಜಕಾರಣಿಗಳ ಕೆಲವು ನಡೆಗಳಿಂದ ಬೇಸತ್ತು ಅವರು ವಿಧಾನಸೌಧದ ಆವರಣದಲ್ಲಿ ಬಾಂಬನ್ನು ಇಟ್ಟರು ಈ ಪ್ರಕರಣ ಬಯಲಿಗೆ ಬಂದದ್ದು 2003ರಲ್ಲಿ ಸೊ ಅದಾದ ನಂತರ ಈ ಎಸ್ ಐ ಆಗಿದ್ದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಗಿರೀಶ್ ಮಟ್ಟಣ್ಣನವರು ಬಾಂಬ್ ಮಟ್ಟಣ್ಣನವರು ಅಂತ ಹೇಳಿ ಕರ್ನಾಟಕದಾದ್ಯಂತ ಒಂದು ರೀತಿಯ ಮನೆ ಮಾತಾಗ್ಬಿಟ್ರು ಸೊ ಇವತ್ತು ಗಿರೀಶ್ ಮಟ್ಟಣ್ಣನವರು ನಮ್ಮ ಮುಂದೆ ಇದ್ದಾರೆ ಈಗ ದೇಶದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ಸುದ್ದಿ ಮಾಡಿರ್ತಕ್ಕಂತಹ ಕುಮಾರಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರ ವಿಚಾರಗಳೇನು ಅವರ ಹಿನ್ನೆಲೆ ಏನು ಅವರು ಹೇಗೆ ಈ ವಿಷಯಕ್ಕೆ ಬಂದರು ಇದರಿಂದ ಇರತಕ್ಕಂಥ ರಾಜಕೀಯ ಅಥವಾ ಹಿತಾಸಕ್ತಿ ಇತ್ಯಾದಿ ಏನು ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ನಾವು ಅವರನ್ನೇ ನೇರವಾಗಿ ಪ್ರಶ್ನೆ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈಗ ನಿಮ್ಮೆಲ್ಲರ ಪರವಾಗಿ ನಾನು ಗಿರೀಶ್ ಮಟ್ಟಣ್ಣವರನ್ನ ಸ್ವಾಗತಿಸ್ತೀನಿ ಸರ್ ನಮ್ಮ ಚರ್ಚೆಗೆ ಸ್ವಾಗತ ಸರ್ ಮೊದಲಿಗೆ ನಿಮ್ಮ ಸಾರ್ವಜನಿಕ ಜೀವನ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾಗಿಂದ ಶುರುವಾಯಿತು ಅದಾದ ನಂತರದಲ್ಲಿ ನೀವು ವಿಧಾನಸೌಧದ ಆವರಣದಲ್ಲಿ ಬಾಂಬ್ ಪ್ಲೇಸ್ ಮಾಡಿದ್ರಿ ನೀವು ಅರೆಸ್ಟ್ ಆಗಿ ಜೈಲ್ಗೆ ಹೋದ್ರಿ ಅದಾದ ನಂತರ ನೀವು ಹೊರಗಡೆ ಬಂದ ನಂತರದಲ್ಲಿ ಬಿ ಜೆ ಪಿ ಪಕ್ಷ ಸೇರಿಕೊಂಡ್ರಿ ಬಿ ಜೆ ಪಿ ಪಕ್ಷದ ಯುವ ಮೋರ್ಚಾದರ ಏನು ಪದಾಧಿಕಾರಿಯಾಗಿದ್ದಿರಿ ಹಾಗೆ ಆ ಬಿ ಜೆ ಪಿ ಸಂಬಂಧಪಟ್ಟ ಚಟುವಟಿಕೆ ಮಾಡ್ತಾಯಿದ್ರಿ ನಂತರದಲ್ಲಿ ನೀವು ಸೌಜನ್ಯ ಪ್ರಕರಣ ಏನು ಇವತ್ತು ಹೋರಾಟ ನಡೀತಾ ಇದೆ ಇದರಲ್ಲಿ ನೀವು ದಿಢೀರ್ ಅಂತ ಕಾಣಿಸ್ಕೊಂಡಿದ್ದೀರಿ ಏನಿದು ಏನಿದು ನಿಮ್ಮ ಜರ್ನಿ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ನೀವು ದಾಟ್ತಾ ಇದ್ದೀರಿ ಹೇಗೆ ಇವು ನೀವು ಸೌಜನ್ಯ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದೀರಿ ಏನು ನಡೀತಾ ಇದೆ ಸ್ವಲ್ಪ ವಿವರಿಸ್ತೀರಾ ಸರ್ ನಾನು ಮೂಲತಃ ಒಬ್ಬ ರಿಯಾಕ್ಷನಿಸ್ಟ್ ನಾನು ಅಂದರೆ ಸಾಮಾಜಿಕವಾಗಿ ಏನಾದರೂ ಘಟನೆಗಳು ನಡೆದರೆ ಅವಾಗ ನಾನು ರಿಯಾಕ್ಷನ್ ಮಾಡ್ತೀನಿ ನಾನು ಸುಖ ಸುಮ್ಮನೆ ಈಗ ನೀವು ಕೇಳಿದರೆ ದಿಢೀರ್ನೇ ಕಾಣಿಸ್ಕೊಂಡ್ರಿ ಅಂತ ನಾನು ಪ್ರೊಫೆಷ್ನಲ್ ಅಲ್ಲ ಸಾಮಾಜಿಕವಾಗಿ ಕೆಲವೊಬ್ಬರು ರಾಜಕೀಯದಲ್ಲಿರೋರು ಮೇಂಟೈನ್ ಮಾಡ್ಕೊತ ಹೋಗ್ತಾರೆ ಮೀಡಿಯಾನ ಮೇಂಟೈನ್ ಮಾಡ್ತಾರೆ ಪ್ರತಿದಿನ ಸುದ್ದಿಯಲ್ಲಿ ಇರಬೇಕು ಅಂತ ಮೇಂಟೈನ್ ಮಾಡ್ತಾರೆ ಆ ಮೇಂಟೆನೆನ್ಸ್ ನನಗೆ ಗೊತ್ತಿಲ್ಲ ಮೀಡಿಯಾ ಮೇಂಟೆನೆನ್ಸ್ ಐ ಡೋಂಟ್ ನೋ ಹೀಗಾಗಿ ತಮಗನ್ಸುತ್ತೆ ದಿಢೀರ್ನೇ ಕಾಣಿಸ್ಕೊಳ್ತಾ ಇದ್ದೀರಿ ನಾನು ನೋಡಿ ಕಳಸಾ ಬಂಡೂರಿ ಹೋರಾಟದಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದೆ ಆವಾಗಲೂ ಅಂದ್ಕೊಂಡ್ರು ದಿಢೀರ್ನೇ ಕಾಣಿಸ್ಕೊಂಡ್ರಿ ಯಾವಾಗ ತುಂಬ ಅವಶ್ಯಕತೆ ಇದೆಯೋ ಆವಾಗ ನಾನು ರಿಯಾಕ್ಷನ್ ಸಾಮಾಜಿಕವಾಗಿ ಕೊಟ್ಟೆ ಕೊಡ್ತೀನಿ ಹಿಂದೆ ಈಗ ನನ್ನ ಪಿ ಎಸ್ ಐ ಇದ್ದಾಗಲೂ ಕೂಡ ಅಲ್ಲಿರುವಂಥ ವ್ಯವಸ್ಥೆಗೆ ಇಟ್ ವಾಸ್ ಮೈ ರಿಯಾಕ್ಷನ್ ಟೀಕೆ ಮಾಡ್ತಾರೆ ಏನಂತಂದರೆ ಗಿರೀಶ್ ಮಟ್ಟಣ್ಣವರು ಸಡನ್ನಾಗಿ ಕಾಣಿಸ್ಕೊಡ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಅಂತೇಳಿ ಬಟ್ ನಾನು ರಿಯಾಕ್ಷನ್ನ ಕೊಟ್ಟೆ ಕೊಡ್ತೀನಿ ಯಾವಾಗ ತುಂಬ ನನ್ನ ಅವಶ್ಯಕತೆ ಇರುತ್ತೋ ಆವಾಗ ನನ್ನ ಕಾನ್ಷಿಯಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರ್ತದೆ ಅಂತರಾತ್ಮದ ಧ್ವನಿ ಅಥವಾ ಇನ್ನರ್ ವಾಯ್ಸ್ ಅಂತ ಹೇಳ್ತಾರಲ್ಲ ಯಾವಾಗ ನಾನು ಇನ್ನರ್ ವಾಯ್ಸ್ ನನಗೆ ಹೇಳ್ತದೋ ಆವಾಗ ನಾನು ರಿಯಾಕ್ಷನ್ ಮಾಡ್ತೀನಿ ಸೌಜನ್ಯ ಪ್ರಕರಣದಲ್ಲಿಯೂ ಕೂಡ ಅದೇ ರೀತಿ ಮಹೇಶ್ ಶೆಟ್ಟರು ಅವರ ಒಂದು ಧಾಟಿ ಅವರ ಒಂದು ನಡೆ ನೋಡಿಕೊಂಡು ಮತ್ತು ಆ ಸಂತ್ರಸ್ತೆಯ ತಾಯಿ ಆ ಕುಟುಂಬದ ಒಂದು ಪರಿಸ್ಥಿತಿ ನೋಡಿಕೊಂಡು ನಾನು ಈ ಹೋರಾಟದಲ್ಲಿ ಬಂದೆ ಬಟ್ ಇಷ್ಟೊಂದು ಡೆಪ್ತಾಗಿ ಹೋಗ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬರ್ತಾ ಬರ್ತಾ ಏನಾಯಿತು ಇನ್ವಾಲ್ವ್ಮೆಂಟು ಇದನ್ನು ಮಾಡಿ ಬೇರೆ ಬೇರೆ ಕೇಸ್ಗಳನ್ನು ಸ್ಟಡಿ ಮಾಡ್ತಾ ಹೋದೆ ಅಂದರೆ ಸೌಜನ್ಯಕ್ಕಿಂತ ಬಿಫೋರ್ ಅಲ್ಲಿ ಧರ್ಮಸ್ಥಳ ಇನ್ ಆ್ಯಂಡ್ ಅರೌಂಡ್ ಧರ್ಮಸ್ಥಳ ಅಂದರೆ ನಾನು ಗ್ರಾಮ ಮಾತಾಡ್ತಾ ಇದ್ದೀನಿ ನಾಟ್ ದ ಕ್ಷೇತ್ರ ಯಾಕಂದರೆ ಕ್ಷೇತ್ರ ಅಂತ ಕೂಡಲೇ ಮತ್ತೆ ಮೋಸ್ಟ್ಲಿ ನೋಟಿಸ್ ಬಂದುಬಿಡ್ತದೆ ವಾಟ್ ಇದರಲ್ಲಿ ಯಾವುದು ಇಮೇಲಲ್ಲಿ ನೋಟಿಸ್ ಬಗ್ಗೆ ಭಯ ಇದೆ ನಿಮಗೂ ಯಾ ಭಯ ರೀ ನಾನು 100ಕ್ಕೆ ಎಫ್ಐಆರ್ ಮಾಡಲಿ ಅದನ್ನು ಹಾರ ಹಾಕೊಂಡು ತಿರುಗಾಡ್ತೀನಿ ನಾನು ಸರಿ ಅಂದರೆ ಆ ಥರ ಒಂದು ಮಾಡಿಬಿಟ್ಟಿದ್ದಾರೆ ಇವರು ಸೊ ಇನ್ ಆ್ಯಂಡ್ ಅರೌಂಡ್ ಧರ್ಮಸ್ಥಳ ಗ್ರಾಮದ ಮತ್ತು ನೇತ್ರಾವತಿ ದಂಡೆ ಮೇಲೆ ಅಲ್ಲಿರ್ತಕ್ಕಂಥದ್ದೆಲ್ಲನೂ ಕೂಡ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಾನು ಪೊಲೀಸ್ ಹಿನ್ನೆಲೆಯಿಂದ ಬಂದಂಥವನು ನಾನು ಒಳ್ಳೆಯ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ನಾನು ರಿವಾರ್ಡ್ ತಗೊಂಡಿದ್ದೀನಿ ನಮಗೆ ಈ ಇನ್ವೆಸ್ಟಿಗೇಷನ್ನು ಎಲ್ಲನೂ ಕೂಡ ಬಹಳ ಆಸಕ್ತಿಕರ ವಿಷಯ ನನ್ನ ಜ್ಞಾನವನ್ನು ನಾನು ಕಲಿತಂತಹ ಜ್ಞಾನವನ್ನು ಓರೆಗಲ್ಲಿಗೆ ಹಚ್ಚಿ ಸೌಜನ್ಯ ಪ್ರಕರಣದಲ್ಲಿ ನೋಡಿದಾಗ ಅದರ ಹಿನ್ನೆಲೆಯೇ ನೋಡಿದಾಗ ಖಂಡಿತ ಇಂಥಲ್ಲಿ ನಂಬರ್ ಆಫ್ ಅಫೆನ್ಸಸ್ ಆಗಿದೆ
ಜನ ಏನು ಮಹೇಶ್ ಶೆಟ್ಟರು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ಸುಳ್ಳಲ್ಲ, ಅದು ನಿಜ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಹೀಗಾಗಿ ಇಷ್ಟೊಂದು ಪೂರ್ತಿಯಾಗಿ ನನ್ನಷ್ಟಕ್ಕೆ ನಾನೇ ಪ್ರತಿದಿನ ಕಳೆದಂಗೆ ಇನ್ವಾಲ್ವ್ ಆಗ್ತಾ ಬಂದಿದ್ದೀನಿ. ಇಲ್ಲ, ಸೌಜನ್ಯ ಪ್ರಕರಣದಲ್ಲಿ ನೀವು ಇನ್ವಾಲ್ವ್ ಆಗಲಿಕ್ಕೆ ವೈಯಕ್ತಿಕವಾಗಿ ನಿಮ್ಮ ಸೆಳೆತಕ್ಕೆ ಕಾರಣ? ಸೌಜನ್ಯ ನೋಡಿ, ನನಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ, ಎಲ್ಲೋ ನಮ್ಮ ಮನೆ ಒಂದು ಮಗಳ ಥರ ನನಗನ್ನಿಸ್ತು. ಸುಮಾರು ಜನಕ್ಕೆ ಅನ್ನಿಸ್ತಾ ಇದೆ. ಯಾಕೆ ಇಷ್ಟು ಜನ ಬರ್ತಾರೆ ಅಂದರೆ ಎಲ್ರಿಗೂ ಸೌಜನ್ಯ ನನ್ನ ಮನೆ ಮಗಳು ಅಂತ ಅನ್ನಿಸ್ತಾ ಇದೆ. ನನಗೂ ಕೂಡ ಎಲ್ಲೋ ಒಂದು ಕಾನ್ಷಿಯಸ್ ನಮಗೂ ಪ್ರಿಕ್ ಆಗೋಕ್ಕೆ ಚಾಲೂ ಆಯಿತು. ಸುಮ್ಮನೆ ಕೂತ್ಕೋಬಾರ್ದು, ಇಂಥ ಹೋರಾಟ ನಡೀತಾ ಇದೆ. ಅದರಲ್ಲಿ ನಾನು ಪೊಲೀಸ್ ಬ್ಯಾಕ್ಗ್ರೌಂಡಿಂದ ಬಂದಂಥವನು. 2012 ಇದು ಅಕ್ಟೋಬರಲ್ಲಾಗಿದ್ದು, ಅಕ್ಟೋಬರ್ 9-10 ಮಿಸ್ಸಿಂಗ್ ಆಗಿದ್ದು. ಒನ್ಸ್ ಅಗೇನ್ December 16, 2012 ನಿರ್ಭಯಾ ಪ್ರಕರಣ ಆಗುತ್ತೆ. ಅದು ಇಡೀ ದೇಶದ ಕಾನ್ಷಿಯಸ್ಸನ್ನು, ಜಗತ್ತಿನ ಕಾನ್ಷಿಯಸ್ಸನ್ನು ಅಲ್ಲಾಡಿಸ್ಬಿಡ್ತದೆ. ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್. ಆದರೆ ನಾನು ನೋಡಿದರೆ ನಿರ್ಭಯಕ್ಕಿಂತಲೂ ಬ್ರೂಟಲ್ ಮರ್ಡರ್ ಕೇಸ್ ಇದು ಸೌಜನ್ಯ. ಯಾಕಂತ ಹೇಳಿದ್ರೆ ನಿರ್ಭಯಾ ಕೇಸಲ್ಲಿ ಅಟ್ಲೀಸ್ಟ್ ಅವಳು ಡೈಯಿಂಗ್ ಡಿಕ್ಲರೇಷನ್ ಕೊಡೋದಕ್ಕ ಜೀವಂತ ಆದರೂ ಇರ್ತಾಳೆ. ಡೈಯಿಂಗ್ ಡಿಕ್ಲರೇಷನ್ ಅವಳು ತಗೋತಾರೆ ಅವಳದು. ಬಟ್ ಪಾಪ ಈ ಸೌಜನ್ಯ ಮಗುದು ಡೈಯಿಂಗ್ ಡಿಕ್ಲರೇಷನ್ ಅಲ್ಲ ತಕ್ಕ ಅವಳು ಜೀವಂತನೇ ಇರೋಲ್ಲ. ಅಂದರೆ ಅದಕ್ಕಿಂತ ಬ್ರೂಟಲ್ ಇದ್ದಿದ್ದನ್ನು ತುಂಬ ವ್ಯವಸ್ಥಿತವಾಗಿ ಇದನ್ನು ಹತ್ತಿಕ್ತಾ ಇದ್ದಾರೆ. ಅಲ್ಲಿ ಆರೋಪಿಗಳ್ಯಾರು ನಿರ್ಭಯ ಕೇಸಲ್ಲಿ, ಅವ್ರು ಯಾರೂ ಕೂಡ ಅಂಥ ಪ್ರಬಲವಾಗಿ ಇದ್ದಂಥವರಲ್ಲ. ಎಲ್ಲ ಕೂಲಿ ನಾಲಿ ಮಾಡ್ಕೊಂಡ ಪಟ್ಟಿಂಗರು ಪುಂಡ್ರು ಇದ್ದರು ಅವರು. ಅವ್ರ ಪರವಾಗಿ ಯಾರೂ ಇದ್ದಿರಲಿಲ್ಲ. ಬಟ್ ಇಲ್ಲೇ ವೆರಿ ಸ್ಟ್ರಾಂಗ್ ಫ್ಯಾಮಿಲಿನೇ ಇವರು ಅತ್ಯಾಚಾರಿಗಳು ಸಸ್ಪೆಕ್ಟೆಡ್, ಅವ್ರ ಪರವಾಗಿ ಸಸ್ಪೆಕ್ಟೆಡ್ ಅಂತಲೇ ನಾನು ಪದನ ಬಳಕೆ ಮಾಡ್ತಾ ಇದ್ದೀನಿ. ನನ್ನ ಒಂದು ಪಾಲುದಾರಿಕೆ ಬೇಕಲ್ಲ, ನನಗೊಂದು ಕಾಂಟ್ರಿಬ್ಯೂಷನ್ ಅಂತ ಬೇಕಲ್ಲ. ನಾನು ಇನ್ವೆಸ್ಟಿಗೇಷನ್ ಬ್ಯಾಕ್ಗ್ರೌಂಡ್ ಇದ್ದಿರೋದ್ರಿಂದ, ಕಾನೂನಿನ ಸ್ವಲ್ಪ ಜ್ಞಾನ ಇರೋದ್ರಿಂದ ಎಲ್ಲ ಇದೆ ಅಂತ ನಾನು ಹೇಳಲ್ಲ. ನನಗಿರುವಂಥ ಅನುಭವದ ಹಿನ್ನೆಲೆಯಲ್ಲಿ ನನ್ನ ಜ್ಞಾನವನ್ನು ಇದಕ್ಕೆ ಧಾರೆ ಇರೋದಕ್ಕೆ ನಾನು ಈ ಒಂದು ಸೆಳೆತ ಬಂತು. ಇನ್ನೊಂದು ಪ್ರಶ್ನೆ ನೋಡಿ, ನೀವು ಬಿ ಜೆ ಪಿಯಲ್ಲಿ ಸೇರಿಕೊಂಡಿದ್ದೀರಿ, ಬಿ ಜೆ ಪಿ ಪಕ್ಷದ ಕ್ಯಾಂಡಿಡೇಟ್ ಕೂಡ ಆಗಿದ್ದೀರಿ ಒಮ್ಮೆ, ಮತ್ತು ಯುವ ಮೋರ್ಚಾ ಅದು ಇದು ಅಂತ ರಾಜ್ಯಾಧ್ಯಕ್ಷ ಆಗಿದ್ದೆ. ಸ್ಟೇಟ್ ಪ್ರೆಸಿಡೆಂಟ್, ಸ್ಟೇಟ್ ಯೂತ್ ಪ್ರೆಸಿಡೆಂಟ್, ಯುವ ಮೋರ್ಚಾ, ಸ್ಟೇಟ್ ಯುವ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿದ್ದರೆ, ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮನ್ನು ಬಿ ಜೆ ಪಿ ಪಕ್ಷದವರು ರಾಜಕೀಯ ಗೈನ್ ಪಡ್ಕೊಳ್ಳಿಕ್ಕೋಸ್ಕರ ಇದನ್ನು ಭಾಳ ಪಾಪ್ಯುಲರ್ ಸ್ಟ್ರಗಲ್ ನಡೀತದೆ ಅಲ್ಲಿರಿ ನೀವು ಅಂತ ಕಳಿಸಿರ್ಬೋದಲ್ವಾ? ನೋಡಿ, ಸಹಜವಾಗಿ ಜನರ ಮನಸ್ಸಿನಲ್ಲಿ ಇದು ಬರ್ತದೆ, ನಾನು ಒಪ್ಪತ್ತೇನೆ. ಆದರೆ ನಾನು ಹೋರಾಟದಲ್ಲಿ ಪಾಲ್ಗೊಂಡಿದ್ದಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಯಾವುದೇ ಸಂಬಂಧನೂ ಇಲ್ಲ. ನಿಮಗೂ ಪಕ್ಷಕ್ಕೂ ಸಂಬಂಧ ಇದೆ? ಅಲ್ಲ, ಈಗ ಯಾವುದೇ ಜವಾಬ್ದಾರಿ ಇಲ್ಲ. ಆನಂತರ ಒಂದು ಹೇಳ್ತೇನೆ, ಬಿ ಜೆ ಪಿಗೆ ಈಗ ಹೋರಾಟಗಾರರ ಅವಶ್ಯಕತೆ ಈಗಿಲ್ಲ. 20 ಹಿಂದಿತ್ತು. ಅವಾಗ ಯಾರೇ ಒಬ್ಬ ಹೋರಾಟಗಾರ ಇದ್ದರು, ಬಾಬಾಗೌಡ ಪಾಟೀಲ್ ಅಂತ ಅವಾಗ ದೊಡ್ಡ ರೈತ ಹೋರಾಟಗಾರರು, ಯಾರೇ ಹೋರಾಟಗಾರರಿದ್ದರು ಬಿ ಜೆ ಪಿಗೆ ಅವಕಾಶ ಇತ್ತಲ್ಲಿ. ಈಗ ಬಿ ಜೆ ಪಿ ಅನ್ನೋದು ಪಾರ್ಟಿ ಅಂತ ಉಳಿದಿಲ್ಲ. ಇಟ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ಈಗ ಅದು ಕಂಪನಿ ಆಗಿದೆ. ಮುಂಚೆ ಪಾರ್ಟಿಯಾಗಿದ್ದಿದ್ದಿಲ್ಲ, ಅವಾಗ ಪರಿವಾರ ಆಗಿತ್ತು, ಒಂದು ಫ್ಯಾಮಿಲಿ ಇತ್ತು. ಬಿ ಜೆ ಪಿ ಅಂದರೆ ಇಟ್ ಆಸ್ ಅ ಫ್ಯಾಮಿಲಿ. ಈಗ ಕಂಪನಿ ಅಂದರೆ ಲಾಭ ನಷ್ಟ ಲೆಕ್ಕಾಚಾರ, ಲಾಭ ನಷ್ಟ, ಹೈರ್ ಆ್ಯಂಡ್ ಫೈರ್. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಹಾಗೆ. ಹೀಗಾಗಿ ನಮ್ಮಂಥ ಹೋರಾಟಗಾರರ ಅವಶ್ಯಕತೆ ಬಹುಶಃ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲ. ಯಾಕಂದ್ರೆ ಐ ರಿಸ್ಪೆಕ್ಟ್ ಲೀಡರ್ಶಿಪ್ಪನ್ನು ನಾನು ಒಪ್ಪು. ಯಡಿಯೂರಪ್ಪನವರು ತುಂಬ ಒಳ್ಳೆ ಲೀಡರ್ಶಿಪ್ ಇದ್ದಂಥವ್ರು, ಈಗ ಅವ್ರ ಮಾತೇ ನಡೀತಾ ಇಲ್ಲ. ಈಶ್ವರಪ್ಪನವರು ಈಗ ನೋಡಿ, ಅವರೆಲ್ಲ ನಮ್ಮನ್ನು ಕರೆದು ಕುಂದರಿಸಿ ಮಾತಾಡ್ತಿದ್ರು. ಅಸಮಾಧಾನ ಆದರೆ ಹಿಂದೆ ಸಂಘದ ಹಿರಿಯರು ಇದ್ರು, ಜಯದೇವ್ ಜಿ ಇದ್ರು, ಗೋಪಾಲ್ ಜಿ ಇದ್ರು, ಮುಕುಂದ್ ಜಿ ಇರ್ಬೋದು, ಬೇರೆ ಬೇರೆ ಸಂಘದ ಇವರು ಕೂಡ. ನಾವು ಅವ್ರಿಗೆ ಹೋಗಿ ಮಾತಾಡಿದ್ರೇ ಮಾತಾಡೋದಲ್ಲ, ಅಸಮಾಧಾನ ಹೇಳೋದಲ್ಲ, ಅವ್ರ ಎದುರುಗಡೆ ಕುಂತರೆ ನಮ್ಗೆ ಸಮಾಧಾನ ಆಗ್ತಿತ್ತು. ಅಷ್ಟು ನೀಟಾಗಿ ನಮ್ಮನ್ನು ಮಾತಾಡಿ ಕಳಿಸ್ತಾ ಇದ್ರು. ಅಂದರೆ ಒಂದು ಫ್ಯಾಮಿಲಿ ಇತ್ತು. ಈಗ ಹೈರ್ ಆ್ಯಂಡ್ ಫೈರ್ ಎಷ್ಟಿದೆ ನಿಮ್ಮ ಹತ್ರ, ಏನಿದೆ, ಇತ್ತ, ಇರ್ರಿ, ಇಲ್ಲ, ನಡೀರಿ. ಈ ಒಂದು ಸಿಸ್ಟಮ್ನಲ್ಲಿ ನಾವು ಫಿಟ್ ಆಗಲ್ಲ. ನಮಗೆ ಹೋರಾಟ ಅಂತಂದರೆ ನಾವು ಜನರಿಂದ ಬಂದಂಥವ್ರು ಸರ್, ನಾನು ಲಾಬಿ ಅಂತ ಬಂದಂಥವನಲ್ಲ. ಲಾಬಿ ಮಾಡಿ ಅವ್ರಿವ್ರ ಮನೆ ಕಾಯ್ದು ಪೊಸಿಷನ್ ತೊಗೊಂಡವನಲ್ಲ. ಐ ಬಿಲೀವ್ ಇನ್ ಮೆರಿಟ್. ಇವನ್ ನನ್ನ PSI ಎಕ್ಸಾಮ್ನಲ್ಲಿ ಕೂಡ 5th ರ್ಯಾಂಕ್ ಬಂದಿದ್ದೀನಿ ನಾನು. ಹೀಗಾಗಿ ಪ್ರಶ್ನೆ ಕೇಳೋದು ಒಳ್ಳೆಯದಾಯಿತು. ನನಗೂ ಮತ್ತು ಈ ನಾನು ಹೋರಾಟಕ್ಕೆ ಬಂದಿದ್ದಕ್ಕೂ ಮತ್ತು ಬಿ ಜೆ ಪಿಗೂ ಯಾವುದೇ ಸಂಬಂಧ ಇಲ್ಲ. ಇಲ್ಲ, ಇದಕ್ಕೆ ಜೊತೆಯಾಗುವಂಥ ಇನ್ನೊಂದು ಪ್ರಶ್ನೆ ಇದೆ ನೋಡಿ. 2012 ಪ್ರಕರಣ ನಡೆದಾಗ, ಅಂದರೆ ಸೌಜನ್ಯಗಳ ಅತ್ಯಾಚಾರ ಮತ್ತು ಕೊಲೆ ನಡೆದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಇದೇ ಸರ್ಕಾರ ಇತ್ತು. ಶ್ರೀಯುತ ಸದಾನಂದ ಗೌಡರು CM ಆಗಿದ್ದರು, ಆರ್ ಅಶೋಕ್ ಅವರು ಬಹುಶಃ ಹೋಮ್ ಮಂತ್ರಿ ಹೋಮ್ ಮಿನಿಸ್ಟರ್ ಆಗಿದ್ದರು. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ತನಿಖೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ, ಅದರ ಲೋಪಗಳಿಗೆ ಯಾರು ಹೊಣೆ? ಅಲ್ಲ, ಅವಾಗ ನಾನು ಕೂಡ ಕ್ಯಾಬಿನೆಟ್ ಗ್ರೇಡ್ದು ಬೋರ್ಡ್ ಚೇರ್ಮನ್ ಆಗಿದ್ದೆ. 2012 ಕಾಡಾ ಚೇರ್ಮನ್ ಆಗಿದ್ದೆ ನಾನು, ಗುಲ್ಬರ್ಗ ಇರಿಗೇಷನ್ ಝೋನ್ ಚೇರ್ಮನ್ ಆಗಿದ್ದೆ. ಅಂದರೆ ಇಲ್ಲಿ ಏನಂತಂದರೆ, ಇವರು ಮಾಡಿರೋದು ಅದಕ್ಕೆ ನಮಗೆ ಬೇಜಾರಾಗಿತ್ತು. ಈ ಇವರು ಇದನ್ನು ಒಂದು ಇಶ್ಯೂ ಅಂತ ತೊಗೊಂಡ್ರು, ಹಂಗೆ ತೊಗೊಬಾರ್ದಾಗಿತ್ತು. ಈ ಘಟನೆ ಆಗಿದ್ದನ್ನು ಅದು ಭಾವನಾತ್ಮಕವಾಗಿ ಎಲ್ಲೋ ನಮ್ಮ ಮನೆ ಹೆಣ್ಮಗಳಿಗೆ ಆಗಿದೆ ಅಂತ ಸರ್ಕಾರ ಭಾವಿಸ್ಬೇಕಾಗಿತ್ತು. ಅಲ್ಲೇ ಬಿ ಜೆ ಪಿ ನಾಯಕರು ಎಡವಟ್ಟು ಮಾಡ್ಕೊಂಡಿದ್ದು. ಆರ್ ಅಶೋಕ್ ಅವ್ರು ನೋಡಿ,
ಅವಳು ಒಕ್ಕಲಿಗೆ ಸಮಾಜದ ಹೆಣ್ಣುಮಗಳು ಇಲ್ಲಿ ಜಾತಿ ಒಂದೇ ಅಂತಲ್ಲ ಈಗ ಬೇರೆ ಬೇರೆ ವಿಷಯದಲ್ಲಿ ಜಾತಿ ತರ್ತಾರೆ ನಮಗೆ ಅವಮಾನ ಆಯಿತು ಜಾತಿ ಅಂತ ಪಾಪ ಈ ಹೆಣ್ಣುಮಗಳು ಕೂಡ ಒಕ್ಕಲಿಗೆ ಸಮಾಜದವಳೆ ಅವಾಗ ಆರ್ ಅಶೋಕ್ ಅವರು ಕೂಡ ಗೃಹಮಂತ್ರಿ ಆಗಿದ್ರು ಅವಾಗ ಸೀರಿಯಸ್ ಆಗಿ ತಗೋಬೇಕಲ್ಲ ಈಗ ನೋಡಿ ಯಾವತ್ತಿಗೂ ಸರ್ಕಾರ ಭಾಷಣದ ಮುಂದೆ ನೂರು ಮಾತಾಡ್ತಾರೆ ಆದರೆ ಅಧಿಕಾರದಲ್ಲಿದ್ದಾಗ ದೊಡ್ಡ ದೊಡ್ಡವರು ಹೊಂದಾಣಿಕೆ ಆಗಿಬಿಡ್ತಾರೆ ಇಲ್ಲಿ ಆ ಒಂದು ಈ ಕ್ರಿಮಿ ಲೇಯರ್ ಲಾಬಿನ ಹೊರತುಪಡಿಸಿ ಕೆಲಸ ಮಾಡಬೇಕಾಗಿತ್ತು ಹಂಗೆ ಮಾಡಿದರೆ ಖಂಡಿತ ನ್ಯಾಯ ಸಿಗ್ತಿತ್ತು ಮತ್ತು ಅಸಮಾಧಾನ ನನಗೆ ಖಂಡಿತ ಇದೆ ಯಾಕೆ ಇವ್ರು ಮಾಡಲಿಲ್ಲ ಆವಾಗಲೇನೆ ಅಂತ ಅಂದರೆ ಟಾಪ್ ಲೆವೆಲಲ್ಲಿ ದೊಡ್ಡ ದೊಡ್ಡವರು ಒಂದಾಗಿದ್ದಾರೆ ಅಂತ ನಿಮ್ಮ ಅನುಮಾನ ಅಲ್ಲ ಒಂದಾಗಿದ್ದಾರೆ ಅನ್ನೋಕ್ಕಿಂತ ನೋಡಿ ಅವರಿಗೆ ಒಂದು ಇಂಟ್ರೆಸ್ಟ್ ತೊಗೊಂಡು ಈ ತನಿಖೆ ಮಾಡಿಸ್ಬೋದಿತ್ತಲ್ಲ ಫಸ್ಟ್ ಲೋಪದೋಷ ಆಗಿದ್ದು 2012ನಲ್ಲಿನೇ ಅಕ್ಟೋಬರ್ನಲ್ಲಿನೇ ಆಗಿದ್ದು ಅವಾಗ ಇವರು ಏನು ಸಿ ಐ ಡಿ ತನಿಖೆ ಮಾಡಿಸಿದಾರಲ್ಲ ಟೋಟಲ್ ಫೇಲ್ಯೂರ್ ಅದು ಅವಾಗಿನ ಸಿ ಐ ಡಿ ತನಿಖೆ ಆ ರುದ್ರಮುನಿ ಅವರು ಮಾಡಿದಂಥ ತನಿಖೆ ಅಟ್ಟರ್ ಫೇಲ್ಯೂರ್ ಅದು ಅದಷ್ಟು ಮಾತ್ರನಾ ಅಥವಾ ಇನ್ನೂ ಅದರ ಆಚೆಗಿನ ಲಾಬಿಗಳು ಕೆಲಸ ಮಾಡಿದವ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಮಾತ್ರನಾ ಅದರ ಆಚೆಗೆ ಮೀರಿದ ಲಾಬಿಗಳು ಇನ್ಫ್ಲೂಯೆನ್ಸ್ಗಳು ಕೆಲಸ ಮಾಡಿದವ ಸರ್ ಇದನ್ನು ಇದಕ್ಕೆ ಉತ್ತರ ನಮಗೆ ಸಿಗೋದು ವೇದವಲ್ಲಿ ಪ್ರಕರಣದಲ್ಲಿ ಸಿಗ್ತದೆ ಒಂದು ವೇಳೆ ವೇದವಲ್ಲಿ ಪ್ರಕರಣದಲ್ಲಿ ಅತ್ಯಂತ ಏನು ಕಾನೂನಾತ್ಮಕವಾಗಿಯೇ ಕ್ರಮ ಕೈಗೊಂಡು ಬಿಟ್ಟಿದ್ರೆ ಅವಾಗ ಇನ್ ದ ಇಯರ್ 1979ನಲ್ಲಿ ವೇದವಲ್ಲಿ ಪ್ರಕರಣ ಆಗಿದ್ದು ಅವಾಗಲೇ ಕಟ್ಟನಿಟ್ಟು ಅವಾಗಲೂ ಹೋರಾಟ ನಡೆದು ಇವರು ವಿರುದ್ಧನೇ ಈ ಪರಿವಾರದ ವಿರುದ್ಧನೇ ಬೇರೆ ಯಾರೂ ಅಲ್ಲ ಇವರು ವಿರುದ್ಧನೇ ಪ್ರತಿಭಟನೆ ನಡೆದಾಗಲೇ ಆ ವೇದವಲ್ಲಿ ಟೀಚರ್ನ ಕೊಂದಂಥವ್ರಿಗೆ ಶಿಕ್ಷೆ ಆಗಿಬಿಟ್ಟಿದ್ರೆ ಇವತ್ತು ಸೌಜನ್ಯ ಪ್ರಕರಣನೂ ಆಗ್ತಿರಲಿಲ್ಲ ಅದರಿಂದ ವೇದ ಯಾವುದು ಭಾವತನ ಕೊಲೆನೂ ಆಗ್ತಿರಲಿಲ್ಲ ಪದ್ಮಲತಾ ಕೊಲೆನೂ ಅತ್ಯಾಚಾರನೂ ಆಗ್ತಾ ಇರಲಿಲ್ಲ ನಾವು ಯಾವತ್ತಿಗೂ ಇಲ್ಲಿ ಏನು ತಪ್ಪಾಗ್ತಾ ಇದೆ ಅಂದರೆ ನಾವು ಸೌಜನ್ಯ ಪ್ರಕರಣವನ್ನು ಸಪ್ರೇಟಾಗಿ ನೋಡ್ತಾ ಇದ್ದೀವಿ ಸೌಜನ್ಯದ ಹಿಂದೆ ದೊಡ್ಡ ಒಂದು ಹಿನ್ನೆಲೆ ಇದೆ ಅಪರಾಧಗಳ ಹಿನ್ನೆಲೆ ಇದೆ ದೇರ್ ಆರ್ ಇಟ್ಸ್ ದ ಸೀರಿಯಲ್ ಕಿಲ್ಲಿಂಗ್ಸ್ ಅಲ್ಲಿ ಸೀರಿಯಲ್ ಕಿಲ್ಲಿಂಗ್ಸ್ ದೇ ಆರ್ ಸೀರಿಯಲ್ ಕಿಲ್ಲರ್ಸ್ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೇನೆ ದೇ ಆರ್ ಸೀರಿಯಲ್ ಸೈಕೋ ಕಿಲ್ಲರ್ಸ್ ಗ್ಯಾಂಗ್ ಇದೆ ಅಲ್ಲಿ ಸೀರಿಯಲ್ ಸೈಕೋ ಕಿಲ್ಲರ್ಸ್ ಸೈಕೋ ಕಿಲ್ಲರ್ಸ್ ಗ್ಯಾಂಗ್ ಇದೆ ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದರ ಅನುಭವದ ಹಿನ್ನೆಲೆಯಲ್ಲಿ ನೀವು ಇದು ಹೇಳ್ತಾ ಇದ್ದೀರಿ ಸರ್ 100% ನಿಟಾರಿ ಕೇಸ್ ಹೆಂಗೆ ಬಂತು ಸುರೇಂದ್ರ ಕೋಲಿ ಅನ್ನೋನು ಅರೆಸ್ಟ್ ಮಾಡಿ ಜೈಲಲ್ಲಿದ್ದಾನೆ ನೋಯ್ಡಾ ಸೆಕ್ಟರ್ನಲ್ಲಿ ಕಂಟಿನ್ಯೂಸ್ ಮರ್ಡರ್ ಚಿಕ್ಕ ಮಕ್ಕಳ ವಯಸ್ಸಿಂದ ಮರ್ಡರ್ ಆಗ್ತಾ ಇರ್ತದೆ ಅವನು ಅಲ್ಲೇ ಹೂತಾಗ್ತಾ ಇರ್ತಾನೆ ನೋಯ್ಡಾದ ಆಚೆಗೆ ಹೊರವಲಯದಲ್ಲಿ ಸುರೇಂದ್ರ ಕೋಲಿ ಅಂತ ಹೇಳಿ ಯಾರಿಗೂ ಗೊತ್ತೇ ಆಗಲ್ಲ ಕೆಲಸದವಳಿಗೆ ಎಂದು ಗೊತ್ತಾಗುತ್ತೆ ಕೆಲಸದವಳಿಗೆ ಗೊತ್ತ ಆ ನಂತರ ಇನ್ನೊಬ್ಬ ಒಂದು ಅವಳು ಮಗಳು ಸತ್ತಲು ಅಂತ ಹೇಳಿ ತಾಯಿ ಕಂಪ್ಲೇಂಟ್ ಕೊಡ್ತಾಳೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಯಾವಾಗ ಕೆಲಸದವಳು ಹೇಳ್ತಾಳೆ ಒಬ್ಬ ಸೀನಿಯರ್ ಎಸ್ ಪಿ ಇದನ್ನು ಸೀರಿಯಸ್ ಆಗಿ ತಗೊಂಡಾಗ ನಿಟಾರಿಯಲ್ಲಿ ಹೋಗದು ಬಿಟ್ಟರೆ ನೂರಾರು ತಲೆಬುರುಳುಗಳು ಸಿಗ್ತಾವೆ ಸರ್ ಅಲ್ಲಿ ಅಲ್ಲಿವರೆಗೆ ಅವನೇನು ಸುರೇಂದ್ರ ಕೋಲಿ ವೆರಿ ಡಿಸೆಂಟ್ ಬಿಸ್ನೆಸ್ ಮ್ಯಾನ್ ವೆರಿ ಡಿಸೆಂಟ್ ಪರ್ಸನ್ ಹಾಂ ಇಲ್ಲಿಯೂ ಕೂಡ ಆ ರೀತಿ ತನಿಖೆ ಆದಾಗ ಮಾತ್ರ ಗೊತ್ತಾಗುತ್ತೆ ಈ ಸೀರಿಯಸ್ ಸೈಕೋ ಕಿಲ್ಲರ್ ಗ್ಯಾಂಗ್ ಸಿಕ್ಕಾಕ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತೀರಿ ಇದರಲ್ಲಿ ಸರ್ಕಾರ ಇದನ್ನು ಬಿಡಬೇಕು ಏನು ಪೂರ್ವಾಗ್ರಹಗಳನ್ನು ಬಿಡಬೇಕಾಗತ್ತೆ ಅವರು ಭಾಳ ದೊಡ್ಡವರು ನಾನು ನೇರವಾಗಿ ಇಂಥವರೇ ಮಾಡಿದಾರಂತ ಈ ಕ್ಷಣದಲ್ಲಿ ನಾನು ಹೇಳಬಾರ್ದು ಆದರೆ ಸೌಜನ್ಯ ಪ್ರಕರಣದಲ್ಲಿ ಇಷ್ಟೊಂದು ಆವೇಶ ಆಕ್ರೋಶ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ ಬಿಕಾಸ್ ಆಫ್ ದ ಕ್ರೈಮ್ ಟ್ರ್ಯಾಕ್ ರೆಕಾರ್ಡ್ ಕ್ರಿಮಿನಲ್ ಟ್ರ್ಯಾಕ್ ರೆಕಾರ್ಡ್ ಇದೆ ಆ ಏರಿಯಾದಲ್ಲಿ ಏನಾಗಬೇಕು ಅಂತ ಹೇಳಿದರೆ ಒಳ್ಳೆ ಆಫೀಸರ್ಗಳನ್ನು ನೇಮಕ ಮಾಡಬೇಕು ಕರ್ನಾಟಕದಲ್ಲಿ ಅಂಥ ಒಳ್ಳೊಳ್ಳೆ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಮತ್ತು ಸಬಾರ್ಡಿನೇಟ್ ಆಫೀಷಿಯಲ್ಸ್ ಅಂದರೆ ಆಫ್ ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ ಡಿ ಎಸ್ ಪಿ ಇರ್ಬೋದು ಇನ್ಸ್ಪೆಕ್ಟರ್ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಿಬಿಟ್ರೆ ಖಂಡಿತ ಇವೆಲ್ಲವೂ ಕೂಡ ಹೊರಗಡೆ ಬರ್ತದೆ ಇವತ್ತು ಜನ ರೆಡಿ ಇದ್ದಾರೆ ಸರ್ ಇವತ್ತು 12 ವರ್ಷದಿಂದ ತಯಾರದಿದ್ದಿಲ್ಲ ಹೆದರ್ಕೊಂಡು ಬಿಟ್ಟಿದ್ರು ಈಗ ನಮಗೆ ಪ್ರತಿದಿನ ಒಬ್ಬೊಬ್ಬರು ಫೋನ್ ಮಾಡ್ತಾ ಇದ್ದಾರೆ ಸರ್ ನಾವು ಬರ್ತೀವಿ ನಾವು ಹೇಳ್ತೀವಿ ಅಂದರೆ ಸಾಕ್ಷಿ ಎಸ್ ಸಾಕ್ಷಿನೇ ಹಿಯರ್ಸೆ ಅಲ್ಲ ಯಾರ್ಯಾರೋ ಹೇಳ್ಕೊಂಡು ಕೇಳಿದ್ದಲ್ಲ ದಟ್ ಬಿಕಮ್ಸ್ ಹಿಯರ್ಸೆ ಅದಕ್ಕೆ ಯಾವುದು ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ವ್ಯಾಲ್ಯೂ ಇಲ್ಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಹಿಯರ್ಸೆ ಎವಿಡೆನ್ಸ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ ಓನ್ಲಿ ಸರ್ಕಮ್ಸ್ಟೆನ್ಷಿಯಲ್ಸ್ ಜಾಯಿಂಟ್ ಬಟ್ ನೋಡಿದವರೇ ಇದ್ದಾರೆ ಕಣ್ಣಾರೆ ನೋಡಿದವರು ಇದ್ದಾರೆ ಅದಕ್ಕೆ ಸರ್ಕಾರ ಏನು ಮಾಡಬೇಕು ಒಂದು ಅವಕಾಶವನ್ನು ಕೊಡಬೇಕು ಒಂದು ಡೋರ್ ಓಪನ್ ಮಾಡಬೇಕಲ್ಲ ಈಗ ನೀವು ಕೇಳ್ತೀರಿ ಸುಮಾರು ಜನ ಮೀಡಿಯಾದವರು ಕೇಳುವಂದ್ರೆ ಚಾನಲ್ ಅವ್ರು ಕೇಳ್ತಾರೆ ಸಾಕ್ಷಿ ಇದ್ರೆ ಯಾಕಪ್ಪ ನೀವು ಹೇಳ್ತಾ ಇಲ್ಲ ಅಂತ ಮೀಡಿಯಾ ಮುಂದೆ ಹೇಳಿ ಏನು ಉಪಯೋಗ ಹೇಳಿ ಒಂದೆರಡು ದಿನ ಚೆನ್ನಾಗಿ ಓಡ್ತದೆ ವ್ಯೂ ಚೆನ್ನಾಗಿ ಬರ್ತದೆ ಆಫ್ಟರ್ ಆಲ್ ಏನಾಗುತ್ತೆ ವಾಟ್ ಇಸ್ ದ ಔಟ್ಕಮ್ ಪ್ರಚಾರ ಆಗುತ್ತೆ ಇಷ್ಟೇ ನಮ್ಮಂಥವ್ರು ಪ್ರಚಾರ ಸಿಗುತ್ತೆ ಇಲ್ಲಿ ಗಿರೀಶ್ ಮಠಣ್ಣ ಅವರಿಗೆ ಪ್ರಚಾರ ಸಿಗೋದು ಇನ್ನೊಬ್ಬರಿಗೆ ಪ್ರಚಾರ ಸಿಗೋದು ಮುಖ್ಯ ಅಲ್ಲ ಇಲ್ಲಿ ಒಂದು ಅಲ್ಟಿಮೇಟ್ ಎಂಡ್ ಅಂತ ತಾರ್ಕಿಕ ಅಂತ್ಯ ಅಂತದ್ದು ಬೇಕಲ್ಲ ನ್ಯಾಯನೂ ಸಿಗಬೇಕಲ್ಲ ನ್ಯಾಯ ಸಿಗಬೇಕಂದ್ರೆ ಒನ್ಸ್ ಅಗೇನ್ ಮರು ತನಿಖೆ ಆಗಲೇಬೇಕು ಮರು ತನಿಖೆ ಆಗಬೇಕು ಈಗ ಇದುವರೆಗೂ ಆಗಿರೋ ತನಿಖೆಯಲ್ಲಿ ನೋಡಿ ಪೊಲೀಸ್ ತನಿಖೆ ಆಯಿತು ಅದಾದಮೇಲೆ ಸಿ ಐ ಡಿಗೆ ವಹಿಸ್ಕೊಟ್ರು ಸಿ ಐ ಡಿ ಆದಮೇಲೆ ಸಿ ಬಿ ಐ ಎಲ್ಲ ಸಂಸ್ಥೆಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾವೆ ಎಲ್ಲಿ ಲೋಪ ಆಗಿದೆ ಅಂತ ಇಲ್ಲಿ ಲೋಪ ಆಗಿದ್ದಲ್ಲಿ ಏನು ಲೋಪಗಳಿದ್ದಾವೆ ತನಿಖೆಯಲ್ಲಿ ಸರ್ ಇಲ್ಲಿ ಸಂತೋಷ್ ರಾವ್ನ ತಂದಿಡ್ತಾರೆ
ಈ ಸಂತೋಷ್ ರಾವ್ ಸುತ್ತಮುತ್ತಲೇ ಈಗ ಚರ್ಚೆ ನಡೀತು ಅವಾಗಲೂ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಇವನು ಹೌದೋ ಅಲ್ಲೋ ಒಂದು ವೇಳೆ ಸಂತೋಷ್ ರಾವ್ನೇ ಅವನು ಕೋರ್ಟಿಂದ ಬಿಡುಗಡೆ ಆಗಿದ್ದಾರೆ ಅಂದ ತಕ್ಷಣ ನನಗೇನು ಅವ್ರ ಬಗ್ಗೆ ವಿಶೇಷವಾದಂಥ ಮಮಕಾರ ನನಗೆ ವೈಯಕ್ತಿಕವಾಗಿ ಸಂತೋಷ್ ರಾವ್ ಮೇಲೆ ಯಾವುದೇ ಮಮಕಾರ ಇಲ್ಲ ಆದರೆ ಅವನೇ ಆಗಿದ್ರೆ ಯಾಕಪ್ಪ ನೀವು ಸರಿಯಾಗಿ ಸಿ ಸಿ ಟಿ ವಿನ ಫುಟೇಜನ್ನು ನೋಡಲಿಲ್ಲ ಸರಿಯಾಗಿ ಅದರದ್ದು ರಿವ್ಯೂ ಮಾಡಲಿಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಸಿ ಸಿ ಟಿ ವಿ ಇವರು ಅದನ್ನೇ ಏನೋ ಕಾಂಟ್ರವರ್ಸಿಗೆ ಸಿಗಿಸ್ತಾ ಇದ್ದಾರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನು ಸಿ ಸಿ ಕ್ಯಾಮ್ರಾ ಇತ್ತೋ ಇಲ್ಲೋ ಅನ್ನೋದನ್ನೇ ಇದ್ದಿದ್ದು ಎಲ್ಲರೂ ನೋಡಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತು ಅದರ ಪ್ರಕೃತಿ ಚಿಕಿತ್ಸಾಲಯ ಎದುರುಗಡೆನೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಸಿದ್ರು ಇವರು ಕಟ್ಟಿಗೆ ಶೆಡ್ ಮಾಡಿ ವುಡನ್ ಫ್ರೇಮ್ ಇದರಲ್ಲಿ ಆ ವುಡನ್ ಫ್ರೇಮ್ ಇದರಲ್ಲೇ ದೊಡ್ಡದೊಂದು ಸಿ ಸಿ ಕ್ಯಾಮ್ರಾ ಇತ್ತು 360 ಡಿಗ್ರಿ ತಿರುಗುವಂತ ಎಲ್ಲರಿಗೂ ಗೊತ್ತದು ಫೋಟೋ ಕೂಡ ಇದೆ ನನ್ನ ಹತ್ರ ಅಂದರೆ ಆ ಶೆಡ್ ಮಾಡಿದ್ದು ಅದರಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಶೆಡ್ ಅನ್ನು ಕೂಡ ಇವತ್ತು ಡೆಮೊಲಿಷ್ ಮಾಡಿ ಹಾಕಿದ್ದಾರೆ ಈಗ ಶೆಡ್ ಅಲ್ಲಿಲ್ಲ ಶೆಡ್ ಅಲ್ಲಿಲ್ಲ ಅವಾಗಲೇ ಇಮಿಡಿಯೇಟ್ ಆಗಿ ಸ್ವಲ್ಪ ದಿನ ಆದಮೇಲೆ ತೆಗೆದಾಕ್ಬಿಟ್ರೆ ಅದನ್ನ ಸಿ ಸಿ ಟಿ ವಿ ಕೂಡ ತೆಗೆದ್ಬಿಟ್ರೆ ಪೂರ್ತಿ ಶೆಡ್ ಇಲ್ಲ ಅಂದಮೇಲೆ ಸಿ ಸಿ ಟಿ ವಿ ಎಲ್ಲಿರ್ತದೆ ಸರಿ ಹಾಂ ಸರಿ ಇದೊಂದಾಯ್ತಾ ಆನಂತರ ಈಗ ಸಂತೋಷ್ ರಾವನ್ನ ಅಲ್ಲಿ ನೋಡಿದವರು ಅಲ್ಲಿ ನೋಡಿರ್ಬೇಕಲ್ಲ ಸರ್ 9ನೇ ತಾರೀಕಿಗೆ ಇವ್ರು ಯಾರಾದರೂ ಒಬ್ಬರನ್ನ ಇಟ್ಕೋಬೇಕಲ್ಲ ಸಾಕ್ಷಿನ ಬೇರೆ ನೋಡಿದವ್ರು ಇರಬೇಕಲ್ಲ ಇವ್ರು ಹೇಳೋದು ಬರೇ ಒಂದೇ ಒಬ್ಬ ಹೆಸರನ್ನ ಹೇಳ್ತಾರೆ ಅವನ ಹೆಸರು ಹರೀಶ್ ಅಂತ ಯಾರು ಅವನು ಹರೀಶ್ ಅಂತ ಹರೀಶ ಇವ್ರ ಪ್ರಕಾರ ರುದ್ರಮುನಿ ಅವರು ಹೇಳಿರೋ ಪ್ರಕಾರ ರುದ್ರಮುನಿ ಅಂದ್ರೆ ಡಿವೈಎಸ್ಪಿ ಡಿವೈಎಸ್ಪಿ ಅವಾಗ ಐಒ ಸಿಐಡಿ ಐಒ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಿಐಡಿ ಐಒ ಚೀಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರು ಹಿ ವಾಸ್ ಹೆಡಿಂಗ್ ಇನ್ವೆಸ್ಟಿಗೇಷನ್ ಸೌಜನ್ಯ ಕೇಸ್ ಅಲ್ಲಿ ಅವರ ಹೇಳಿಕೆ ಪ್ರಕಾರ ಹರೀಶ್ ವಾಸ್ ದ ಒನ್ ಪರ್ಸನ್ ಹೂ ಸಾ ಸೌಜನ್ಯ ಆ್ಯಂಡ್ ಸಂತೋಷ್ ರಾವ್ ಇನ್ ಅ ಕ್ಲೋಸ್ ಕಾಂಟ್ಯಾಕ್ಟ್ ಜಸ್ಟ್ ಒಂದು 5-10 ಮೀಟರ್ ಇದರಲ್ಲಿನೇ ಇಬ್ಬರನ್ನೂ ನೋಡಿದ್ದ ಹರೀಶ ಅಂತ ಹೌದಾ ಸರ್ ಯಾರು ಹರೀಶ ಯಾವ ಪಬ್ಲಿಕ್ ಅಲ್ಲ ಅವನು ಒನ್ಸ್ ಅಗೇನ್ ಧರ್ಮಸ್ಥಳದ ಅಡುಗೆ ಕೆಲಸ ಮಾಡೋನು ಅವನು ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡೋನು ಅದು ಒಂದೇ ಅಲ್ಲ ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಹರ್ಷೇಂದ್ರ ಕುಮಾರ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾನ ಅವನು ಇವ್ರೇನ್ ಭಾರಿ ಎಷ್ಟು ಇಂಟೆಲಿಜೆಂಟ್ ಆಗಿ ಉತ್ತರ ಕೊಡ್ತಾರೆ ಅಂದ್ರೆ ಬರೀ ಹರೀಶ್ ಅಂತ ಹೇಳ್ತಾರಪ್ಪ ಅವನು ಇಲ್ಲಿನ ಹಿನ್ನೆಲೆ ಹೇಳ್ಬೇಕು ತಾನೆ ಯಾರ ಅಂತ ಹೇಳ್ಬೇಕಲ್ಲ ಹರೀಶ್ ಅಂದ್ರೆ ಯಾರು ಅವನು ಏನ್ ಟೂರಿಸ್ಟ್ ಅವನು ಹೂ ಇಸ್ ಹಿ ದಾರಿ ಹೋಕನ ಗ್ರಾಮಸ್ಥನ ಹೂ ಇಸ್ ಹಿ ಅವನ ಹಿನ್ನೆಲೆ ಇವ್ರು ಹೇಳಲ್ಲ ಹೇಳಿದ್ರೆ ಮತ್ತೆ ಗೊತ್ತಾಗತ್ತಲ್ಲ ಇವ್ರು ರುದ್ರಮುನಿ ಅವ್ರು ಹೇಳ್ಬಿಡ್ತಾರೆ ಏ ಹರೀಶ್ ಅಂದ ಆದ್ರೆ ಹರೀಶ್ ಅಂದ್ರೆ ಯಾರಪ್ಪ ಇನ್ವೆಸ್ಟಿಗೇಷನ್ ಅಲ್ಲಿ ಅದೆಲ್ಲ ಬರಬೇಕಲ್ಲ ಸರಿ ಇಲ್ಲಿ ನಾನು ಕೇಳೋದು ಸಂತೋಷ್ ರಾವ್ನ ಹಿಡಿದುಕೊಟ್ಟವರು ಇವರೇ ಧರ್ಮಸ್ಥಳದ್ದೆ ಸಿಬ್ಬಂದಿ ಈ ನೋಡಿದೆ ಅಂತ ಹೇಳ್ತಾನಲ್ಲ ಹರೀಶ್ ಅವನು ಸಿಬ್ಬಂದಿ ಅವನು ಸಿಬ್ಬಂದಿನೇ ಆದ್ರೆ ಹರೀಶ್ ನೆಕ್ಸ್ಟ್ ಹೇಳ್ರಿ ಇಂಟ್ರೆಸ್ಟಿಂಗ್ ಇದೆ ಸಿಬಿಐದಲ್ಲಿ ಅವನು ಹೇಳ್ಬೇಕಲ್ಲ ಕೋರ್ಟಲ್ಲಿ ಸಾಕ್ಷಿ ಇವನ್ನ ಸಿಐಡಿದವರು ಸಾಕ್ಷಿ ಮಾಡ್ತಾರೆ ಸಿಬಿಐದವರು ಒಂದು ಸಾಕ್ಷಿನೇ ಮಾಡಲ್ಲ ಕೋರ್ಟಿಗೆ ಬಂದು ಹೇಳದನೇ ಇಲ್ಲ ಅವನು ಯಾಕೆ ಯಾಕಂತ ಹೇಳಿದ್ರೆ ಸಿಬಿಐದವರು ಇವರಷ್ಟು ಮೂರ್ಖರಲ್ಲ ಹಾಂ ಅವರು ಇವ್ರು ಕೊಟ್ಟಂತ ಇಷ್ಟು ದೊಡ್ಡ ಲಿಸ್ಟ್ ಕೊಟ್ಟರಲ್ಲ ಈ ಸಾಕ್ಷಿ ಇವನು ಅಂತ ಅವ್ರನ್ನ ಒನ್ಸ್ ಅಗೇನ್ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿದಾಗ ಜೋಳ ಅನಿಸುತ್ತೆ ಅವ್ನು ನೋಡೇ ಇಲ್ಲ ಇವನು ನೋಡಿದರೆ ಪಕ್ಕ ಅವನು ಕರ್ಕೊಂಡು ಬಂದು ಸಾಕ್ಷಿ ಮಾಡ್ತಿದ್ರು ಮಾಡಲಿಲ್ಲ ಇಲ್ಲಿ ಸಂತೋಷ್ ರಾವ್ನ ಹಿಡಿದುಕೊಟ್ಟವರು ಈ ಸಿಬ್ಬಂದಿನೇ ಹರೀಶ್ ಅನ್ನೋನು ಇವ್ರ ಸಿಬ್ಬಂದಿನೇ ಆನಂತರ ಇದ್ರ ಹಿಂದೆ ಮಾವುತನ ಕೇಸ್ ಆಯಿತು 20 ದಿನದ ಹಿಂದೆ ಯಾವ 20 ದಿನದ ಹಿಂದೆ ಇದು ಅಕ್ಟೋಬರ್ 9ನೇ ತಾರೀಕಿಗೆ ಈ ಪ್ರಕರಣ ಆಗುತ್ತೆ ಯಾವುದು ಸೌಜನ್ಯ ಮಿಸ್ಸಿಂಗ್ ಆಗ್ತಾಳೆ ಅದಕ್ಕಿಂತ 21 ದಿನದ ಹಿಂದೆ ಇವಳದು ಏನೋ ಮಾವುತ ಕುಟುಂಬದ ಜೋಡಿ ಕೊಲೆ ಆಗುತ್ತೆ ಅಣ್ಣ ತಂಗಿ ನಾರಾಯಣ ಮತ್ತೆ ಯಮುನಾದ್ದು ಆ ಪ್ರಕರಣದಲ್ಲಿ ಕಂಪ್ಲೇನೆಂಟ್ ಯಾರು ಹೇಳಿ ದೂರುದಾರ ಒನ್ಸ್ ಅಗೇನ್ ಧರ್ಮಸ್ಥಳದ ಸಿಬ್ಬಂದಿನೇ ಹಂಗೆ ಹೆಂಗಾಗುತ್ತೆ ಸರ್ ಈ ಪ್ರಶ್ನೆನ ಸರ್ ನಾನು ಪ್ರತಿಯೊಂದು ಚಾನಲ್ ಎಲ್ಲ ಮಾಧ್ಯಮದಲ್ಲಿ ಹೋಗಿ ಪದೇ ಪದೇ ಕೇಳ್ತಾ ಇದ್ದೀನಿ ಯಾರಿಗೆ ಪೊಲೀಸ್ ಇಲಾಖೆಗೆ ಇಡೀ ನಮ್ಮ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ಗೆ ನಾನು ಕೇಳ್ತಾ ಇದ್ದೀನಿ ಆ ಕೊಲೆಯಾದಂತಹ ವ್ಯಕ್ತಿ ಹೆಂಡತಿನೇ ರೆಡಿ ಇದ್ದಾಳೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ವಾ ಎಸ್ ಅವಳು ಕಂಪ್ಲೇಂಟ್ ತಗೊಂಡಿಲ್ಲ ಮಾವುತ ನಾರಾಯಣನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಹೌದು ಯಾರಿಗೆ ಕೊಟ್ಟಿದ್ದಾಳೆ ಪೊಲೀಸ್ ಸ್ಟೇಷನ್ ಕೊಟ್ಟರು ತಗೊಳ್ಳಿಲ್ಲ ತಗ ನೀ ಬೇಡ ಅಂತ ಹೇಳಿ ನೀನು ಕಂಪ್ಲೇಂಟ್ ಬೇಡ ಅಂತ ಇನ್ನೊಬ್ಬರು ಬಂದ ರಾಜೇಂದ್ರ ರೈ ಅಂತ ಅವನು ಸೂಪರ್ವೈಸರು ಇವ್ರಿಗೆ ಸಂಬಂಧ ಇವ್ರ ಮನೆ ತನಕ ಅವ್ನ ಸಂಬಂಧನೇ ಇಲ್ಲ ಅವನು ಕಂಪ್ಲೇಂಟ್ ತಗೋತಾರೆ ಇಲ್ಲಿ ಸುಂದರಿ ಬರ್ತಾಳೆ ಕಂಪ್ಲೇಂಟ್ ಬರ್ಕೊಂಡು ಬರ್ತಾಳೆ ನೋಡಿ ಕೊಲೆ ಆಗಿದೆ ಅಂತ ಹೇಳಿ ಆ ಕಂಪ್ಲೇಂಟನ್ನು ಸೈಡಿಗೆ ಒಗಿತಾರೆ ಇನ್ನೊಬ್ಬನು ಬರ್ತಾನೆ ರಾಜೇಂದ್ರ ರೈ ಅಂತ ಅವನು ಕಂಪ್ಲೇಂಟ್ ತಗೋತಾರೆ ಇದು ಸಾಧ್ಯನಾ ಈ ಸುಂದರಿ ಅನ್ನೋರ ಕಂಪ್ಲೇಂಟ್ ಅಲ್ಲಿ ನಮ್ಮ ಜಾಗವನ್ನ ಜಾಗ ಬಿಟ್ಕೊಡಿ ಅಂತ ಹೇಳಿ ಇವರು ಅದರಲ್ಲಿ ಡೀಟೇಲ್ ಬರೆದಿದ್ದಾರೆ ಅದರ ಪ್ರತಿಯನ್ನು ನಾನು ನೋಡಿದ್ದೀನಿ ಆ ಜಾಗ ಬಿಟ್ಕೊಡಿ ನಮ್ಮ ಜಾಗ ಈ ಜಾಗ ಬೇಕು ಅಂತ ಹೇಳಿ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ರು ಇವರು ಹೆಸರುಗಳೆಲ್ಲ ಬರೆದಿದ್ದಾಳೆ
ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾ ಇದ್ರು, ನಮ್ಮ ಮೇಲೆ ಹೊಡೆದು ಬಡದು ಹಿಂಸೆ ಮಾಡ್ತಾ ಇದ್ರು. ಹೌದು, ಹಿಂದಿನ ದಿನಾನೇ ಹರ್ಷೇಂದ್ರ ಕುಮಾರ್ ಅವ್ರು ಬಂದು ಬೆದರಿಕೆ ಕೊಟ್ಟು ಹೋಗಿದ್ದಾರೆ, ಬೆದರಿಕೆ ಕೊಟ್ಟು ಹೋಗಿದ್ರು. ಎರಡು ಸಾರಿ ನನ್ನ ಮುಂದೆ ನನ್ನ ಗಂಡನ ಥಳಿಸಿದ್ದಾರೆ ಅಂತ ಹೇಳ್ತಾಳೆ, ಥಳಿಸಿದ್ರೆ ಅಂತ ಬರ್ದಿದ್ದಾಳೆ, ಬರ್ದಿದ್ದಾಳೆ ಜಾಗ ಬಿಟ್ಟುಬಿಡು, ಕಂಪ್ಲೀಟ್ ಇದೆ. ಆನಂತರ ಇವ್ರು ತಗೊಂಡಿಲ್ಲ ಅನ್ನೋದಕ್ಕೆ ಈ ಇನ್ವೆಸ್ಟಿಗೇಷನ್ ಒಂದು ತಿಂಗಳಾದ್ಮೇಲೆ ನವೆಂಬರ್ ತಿಂಗಳಲ್ಲಿ ಎಸ್ ಪಿ ಆಫೀಸಿಗೆ ಹೋಗಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾಳೆ ಎಸ್ ಪಿಗೆ. ಆ ಟೈಮಲ್ಲಿ ಸೌಜನ್ಯ ಕೇಸ್ ಆಗಿಬಿಟ್ಟಿದೆ. ಅಷ್ಟರಲ್ಲಿ ಹೌದು, ಅದರಲ್ಲಿನೂ ಕೂಡ ಯಾ ಕಂಪ್ಲೇಂಟ್ ಯಾರು ಹೇಳಿ, ಒನ್ಸ್ ಅಗೇನ್ ಇವ್ರು ಧರ್ಮಸ್ಥಳ ಸಿಬ್ಬಂದಿನೇ, ಸಂತೋಷ್ ರಾವ್ ಹಿಡ್ಕೊಳ್ಳೋದು ಇವ್ರು ಧರ್ಮಸ್ಥಳ ಸಿಬ್ಬಂದಿನೇ, ಸಂತೋಷ್ ರಾವ್ ಒಂದು ಮತ್ತೆ ಸೌಜನ್ಯ ನೋಡಿದೆ ಅಂತ ಹೇಳೋನು ಧರ್ಮಸ್ಥಳ ಸಿಬ್ಬಂದಿನೇ. ಅಂದ್ರೆ ಧರ್ಮಸ್ಥಳ ಸಂಸ್ಥೆಯ ಧರ್ಮಸ್ಥಳ ದೇವಸ್ಥಾನ ನಡೆಸ್ತಾ ಐತೆ ಅಥವಾ ಪೊಲೀಸ್ ಸ್ಟೇಷನ್ ನಡೆಸ್ತಾ ಐತೆ ಅನ್ನೋ ಪ್ರಶ್ನೆ ನಾ ಕೇಳ್ತಾ ಇದ್ದೀನಪ್ಪ. ಸಿಬ್ಬಂದಿಗಳು ಧರ್ಮಸ್ಥಳದ ಕೆಲಸ ಮಾಡ್ತಾ ಇದಾರಾ ಅಥವಾ ಪೊಲೀಸರ ಕೆಲಸ ಮಾಡ್ತಾ ಇದಾರೆ ಇವರು? ಅಂದ್ರೆ ಅಥವಾ ಪೊಲೀಸರು ಧರ್ಮಸ್ಥಳದ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಬೆಳ್ತಂಗಡಿ ಪೊಲೀಸರು? ಈ ಪ್ರಶ್ನೆ ಬರ್ತೈತಾರೆ ಸರ್. ಈ ಒಂದು FIR ಈ ಯಮುನಾ ಮತ್ತು ನಾರಾಯಣ ಮಾವುತ ಆ ಫ್ಯಾಮಿಲಿ ಪ್ರಕರಣದಲ್ಲಿ ಇಟ್ ರಿವೀಲ್ಸ್ ಸೋ ಮೆನಿ ಥಿಂಗ್ಸ್, ಇಟ್ ರಿವೀಲ್ಸ್ ಸೋ ಮೆನಿ ಟ್ರೂತ್ಸ್ ಸರ್. ಸೂಪರ್ ಆಕ್ಯುಪೇಷನ್ ಆಫ್ ದ ಕಂಪ್ಲೇನೆಂಟ್ ಅಂತ ಇರ್ತದೆ FIR ನಲ್ಲಿ. ಈಗ ದೂರದಾರ ಏನು ವೃತ್ತಿ ಮಾಡ್ತಾ ಇದ್ದಾರೆ ಅಂತ ಅದರಲ್ಲಿ ಏನು ಬರೀತಾರೆ ಗೊತ್ತಾ? ಬರೀ ಸೂಪರ್ವೈಸರ್ ಅಂತಿಷ್ಟೇ ಹಾಕ್ತಾರೆ. ಯಾವ ಸೂಪರ್, ಎಲ್ಲಿ ಸೂಪರ್ವೈಸರ್? ಅವನು ಧರ್ಮಸ್ಥಳದಂತ ಹಾಕ್ಬೇಕಿತ್ತಾನೆ? ಎಸ್ ಟಿ ಎಂದಂತ ಹಾಕ್ಬೇಕಿತ್ತಾನೆ? ನೋ. ಎಷ್ಟು ಅಂದ್ರೆ ಇಲ್ಲಿ ಒಂದು ಬಹಳ ಕ್ಲಿಯರ್ ಆಗುತ್ತೆ. ಇವ್ರು ಹೇಳ್ತಾರೆ ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲಿ, ಅರೆ ನೀವು ಬರೀ ಸೌಜನ್ಯ ಕೇಸದ್ದು ಒಂದೇ ಅಲ್ಲ, ಅದ್ರ ಪಕ್ಕದ್ದೇ ತಗೊಳ್ಳಿ ನೀವು. ಮಾವತನ ಕೇಸ್ನಲ್ಲಿ ಇಷ್ಟೊಂದು ಸಾಕ್ಷಿ ಇದೆ. ನಾನು ಸರ್ಕಾರಕ್ಕೆ ಮನವಿ ಮಾಡೋದು, ದಯವಿಟ್ಟು ಇದನ್ನು ಕೂಡ ಕನ್ಸಿಡರ್ ಮಾಡಿ ಅಲಾಂಗ್ ವಿತ್ ಸೌಜನ್ಯ. ಇವು ಬೆಳಕಿಗೆ ಬಂದಂಥವು, ಬೆಳಕಿಗೆ ಬರಲಾರದಂತಹ ಹತ್ತಾರು, ನಾನು ನೂರಾರು ಸಾವಿರಾರು ಅಂದ್ಬಿಟ್ರೆ ಎಕ್ಸಾಗರೇಷನ್ ಆಗುತ್ತೆ, ನಾನು ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ. ಹತ್ತಾರು ಕೊಲೆಗಳು ಅತ್ಯಾಚಾರ ಪ್ರಕರಣಗಳು ಇದೆ ಅಲ್ಲಿ. ದೇ ಆರ್ ಹ್ಯಾಬಿಚುವಲ್. ಈ ಗ್ಯಾಂಗ್ ಏನಿದೆಯಲ್ಲ ಅವ್ರಿಗೆ ಇದೆಲ್ಲ ಬಹಳ ಸಹಜ. ಮನೆಯಲ್ಲಿ ಏನಾದರೂ ನಾವು ಜಿರ್ಲೆ ಹೊಡೆದು ಕೊಂದು ಎಸಿತೀವಲ್ಲ, ಹೆಗ್ಗಣ ಕೊಂದು ಎಸಿತೀವಲ್ಲ, ಸೈಕೋ ಕಿಲ್ಲರ್ಸ್ ಅವರು ಅವರೆಲ್ಲ. ಅವ್ರು ಯಾಕೆ ನೋಡಿ, ನಮ್ಮ ಮುಂದಿರೋ ಚಾಲೆಂಜ್ ಏನಂತಂತ ಹೇಳಿದ್ರೆ, ಯಾರ ಮೇಲೆ ಈ ಸಂಶಯ ಇದೆ, ಅವರು ಒಂದು ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ರಾಜಕೀಯ ವ್ಯಕ್ತಿ ಆಗಲಿ ಸಿಕ್ಕಾಕೊತ್ತಿದ್ರು, ಅವರು ಈಗ ಧಾರ್ಮಿಕ ಧರ್ಮವನ್ನು ಮುಂದಿಟ್ಟಾ ಇದ್ದಾರೆ. ಈಗ ಧರ್ಮದ ಮೇಲೆ ದಾಳಿ ನಡೀತಾ ಇದೆ, ಧರ್ಮ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸಮಾವೇಶಗಳು ನಡೀತಾ ಇದೆ. ಹೌದು, ಈಗ ನಂಬಿಕೆಯನ್ನು ಮುಂದೆ ಬಿಟ್ಟರೆ ಜನ ಅದನ್ನ ಹೊರಗಿನವ್ರಿಗೆ ಬಹಳ ಕಷ್ಟ. ಈ ಲೋಕಲ್ ಈ ಕರಾವಳಿ ಪ್ರದೇಶದವ್ರಿಗೆ ಅವ್ರು ಯಾರು ಅಂತ ಎಲ್ಲರಿಗೂ ಗೊತ್ತು. ಈಗಲ್ಲ, 30-40 ವರ್ಷದಿಂದ ಒಂದು ಎರಡು ತಲೆಮಾರಿನವ್ರಿಗೂ ಗೊತ್ತು ಇವ್ರು ಯಾರು ಅಂತ. ಆದ್ರೆ ಹೊರಗಡೆಯವರಿಗೆ, ವಿಶೇಷವಾಗಿ ತನಿಖೆ ಮಾಡುವಂತ ಅಧಿಕಾರಿಗಳಿಗೆ, ಅದನ್ನು ಕೂಡ ತಗೋಬೇಕು, ಬ್ಯಾಕ್ಗ್ರೌಂಡ್ ಕೂಡ ತಗೋಬೇಕಲ್ಲ. ಯಾವಾಗ ಧರ್ಮವನ್ನು ನೀವು ಮುಂದಿಡ್ತೀರಿ ಬಹಳ ಸಮಸ್ಯೆ ಆಗುತ್ತೆ ಅವಾಗ. ಆದರೆ ಇದರಲ್ಲಿ ಜಯ ಸಿಕ್ಕಂತಹ ಉದಾಹರಣೆಗಳಿದೆ. ಆಸಾರಾಮ್ ಬಾಪು ಕೇಸು, ಅವನು ಇದೇ ರೀತಿ ಮಾಡ್ತಾ ಇದ್ದ ರಾಜಸ್ಥಾನದಲ್ಲಿ. ಅವ್ರು ಇವ್ರಿಗಿಂತನೂ ವೆರಿ ಪವರ್ಫುಲ್ ಇದ್ದ ಅವನು, ವೆರಿ ಪವರ್ಫುಲ್. ಆದ್ರೆ ಜನ ಅವ್ರಿಗೆ ಗೊತ್ತಾಯ್ತು, ಒಳ್ಳೆ ಅಡ್ವೊಕೇಟ್ ಸಿಕ್ಕರು, ಸೋಲಂಕಿ ಅಂತ, PC ಸೋಲಂಕಿ ಅಂತ ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್ ಸಿಕ್ಕರು. ಯಾವುದೇ ಒತ್ತಡಕ್ಕೆ ದುಡ್ಡಿಗೆ ಮಣಿಲಿಲ್ಲ, ಆಫೀಸರ್ಸ್ ತುಂಬಾ ಚೆನ್ನಾಗಿದ್ರಲ್ಲಿ ನ್ಯಾಯ ಸಿಕ್ತು. ಈ ಮುರುಘಾಶ್ರೀಗಳ ಪ್ರಕರಣದಲ್ಲಿ ಕೂಡ ಒಡನಾಡಿ ಅಂತ ಒಳ್ಳೆ ಸಂಸ್ಥೆ ಇತ್ತು. ಇವತ್ತು ಆ ಸಂಸ್ಥೆಗೆ ಏನೇನೋ ಹೆಸರಿಡ್ತಾರೆ ಕ್ರಿಶ್ಚಿಯನ್ರು. ಈ ಒಡನಾಡಿ ಸಂಸ್ಥೆ ಒಂದು ಕ್ರಿಶ್ಚಿಯನ್ ಸಂಸ್ಥೆ, ಕ್ರಿಶ್ಚಿಯನ್ ಫಂಡಿಂಗ್ ಇದೆ. ಮಟ್ಟಣ್ಣನವರು ಕೂಡ ಅವರ ಜೋಡಿ ಸೇರಿ ಅವರಿಂದ ಹಣ ತೆಗೆದುಕೊಂಡು ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ವಾಟ್ಸಪ್ ಮೆಸೇಜ್ಗಳು ಓಡಾಡ್ತಾ ಇದೆ. ಅದು ಸರಿಗೆ ಒಡನಾಡಿ ಅವ್ರ ಹತ್ರ ದುಡ್ಡು ಬಂತಂತಂದ್ರೆ, ಹೇಳ್ತಾರಲ್ಲ ಫಾರಿನ್ ಫಂಡ್ ಬಂತಂತಂದ್ರೆ, ಈ ಮೊಸಾದ್ ಅಲ್ಲಿ ಒಂದು ಇದನ್ನಿದೆ ಬುಕ್ ಅಲ್ಲಿ. ಮೊಸಾದ್ ಅಂತಂದ್ರೆ ಇಸ್ರೇಲ್ದು ಒನ್ ಆಫ್ ದ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಇದರಲ್ಲಿ ಅದ್ರ ಬುಕ್ ಇದೆ ಮೊಸಾದ್ ಅಂತ. ಅದರಲ್ಲಿ ಒಬ್ರು ಬರೀತಾರೆ, ಈ ಬೇರೆ ದೇಶದಿಂದ ದುಡ್ಡು ಬರೋದು, ಫಂಡ್ ಬರೋದಿದೆಯಲ್ಲ, ಇಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಅ ವೆಪನ್ ಅಂತ ಹೇಳ್ತಾರೆ ಅವರು. ಒಂದು ದೇಶಕ್ಕೆ ಇನ್ನೊಂದು ದೇಶದಿಂದ ಅಕ್ರಮವಾಗಿ ಹಣ ಬರೋದಿದೆಯಲ್ಲ, ಅಕ್ರಮವಾಗಿ ಈ ವೆಪನ್ಸ್ ಬರೋಕ್ಕಿಂತನೂ ಡೇಂಜರ್ ಅಂತ ಹೇಳ್ತಾರೆ. ಒಂದು ವೇಳೆ ಒಡನಾಡಿ ಸಂಸ್ಥೆಗೆ ಅಷ್ಟು ದುಡ್ಡು ಬಂದಿತ್ತಂತ ಹೇಳಿದ್ರೆ, ED ಇದೆ, SEBI ಇದೆ, IT ಇದೆ, IT ಇದೆ, ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ಭಯಂಕರ ಇನ್ಫಾರ್ಮೇಷನ್ ಇವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋರು ಗೊತ್ತಿದೆಯಾ ಏನು ಸರ್? ಈಗ ಅದು ಅಫೆನ್ಸ್ ತಾನೇ, ₹1 $1 ಕನ್ವರ್ಟ್ ಆಗಿ ಬಂದರೂ ಕೂಡ ಇಟ್ ಈಸ್ ಎನ್ ಅಫೆನ್ಸ್ ಅಪ್ಪ. ಅದನ್ನು ED ಅವ್ರಿಗೆ ಯಾಕೆ ಗೊತ್ತಾಗಿಲ್ಲದು? ಅಂದ್ರೆ ಇವ್ರು ಹೇಳ್ತಾ ಇರೋದು ಒಳ್ಳೆ ಇನ್ಫಾರ್ಮೇಶನ್ ಇದು, ಈ ವಾಟ್ಸಪ್ ಅಲ್ಲಿ ಚಿಷ್ಟ ಬರ್ತಾ ಇದಾವಲ್ಲ, ಅದು ED ಅವ್ರಿಗೆ ಗೊತ್ತಿಲ್ವಾ? ED ಅವ್ರಿಗೆ ಗೊತ್ತಾಗಿದ್ರೆ ಹಿಡಿದು ಒಳಗಡೆ ಹಾಕ್ತಿದ್ದಿರ್ತಾನೆ, ತಪ್ಪು ತಾನೇ? ಅವ್ರಿಗೆ ಯಾಕೆ ಗೊತ್ತಾಗಲಿಲ್ಲ ಇದು? ಆನಂತರ ಇವ್ರು ಹೇಳ್ತಾರೆ ದುಡ್ಡು ಇಸ್ಕೊಂಡ್ರು, ಆಯ್ತಪ್ಪ ಒಬ್ರು ಯಾರೋ ಇಸ್ಕೊಂಡಿದ್ದಾರೆ, ಕೊಟ್ಟವನ್ ಬೇಕಲ್ಲ, ತಗ್ ಬಂದು ನಿಂದ್ರಸ್ರಿ ಇಲ್ಲೇ, ಇಲ್ಲೇ ಕರೆಸ್ರಿ ಇದಕ್ಕೆ. ಇವ್ರಿಗೆ ಏನಂತಂದ್ರೆ ಒಡನಾಡಿ ಕ್ರಿಶ್ಚಿಯನ್ರು ಅನ್ನೋದು ಇವ್ರಿಗೊಂದು ಫ್ಯೂಯಲ್, ಒಂದು ಆಹಾರ. ಈ ಹಿಂದೆ ಪದ್ಮಲತಾ ಕೇಸ್ನಲ್ಲಿ ಹಿಂಗೆ ಪರಾರಿ ಆದ್ರೆ ಇವರು, ಪದ್ಮಲತಾ ಕೇಸ್ನಲ್ಲಿ ಅವ್ರ ತಂದೆ ಕಾಮ್ರೇಡ್ ಕಮ್ಯುನಿಸ್ಟ್,
ಕಮ್ಯುನಿಸ್ಟ್ಗಳು ಕಮ್ಯುನಿಸ್ಟ್ಗಳು ಅಂತ ಹೇಳ್ಕೊಂಡು ಪರಾರಿ ಆಗಿಬಿಟ್ರು. ಓ ಇವರು ಹಿಂದೂ ಇದ್ರ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಸರ್, ನಾವು ಹಿಂದೂಗಳು ನಿಜವಾಗ್ಲು, ನಮ್ಮ ದೇವಸ್ಥಾನ ಹಿಂದೂಗಳ ದೇವಸ್ಥಾನ ಇಟ್ಕೊಂಡು ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಲ್ಲಿ ಹುಂಡಿಗೆ ಹಾಕೋರು ಯಾರು? ಒಂದೊಂದು ರೂಪಾಯಿನೂ ಒಂದೊಂದು ಹಣೆನೂ ಕೂಡ ಹಿಂದೂ ಕೂಲಿ ಮಾಡಿ ತಂದು ಹಾಕೋರು ರೈತರು ಹಿಂದೂಗಳೇ. ಜೈನರೇನಲ್ಲ, ಜೈನರಲ್ಲಿ ಬರ್ತಾರೆ, ಅವ್ರದ್ದು ಒಂದು ಒಳ್ಳೆ ಗೆಸ್ಟ್ ಹೌಸ್ ಐತೆ, ಪೂಜೆ ಮಾಡ್ತಾರೆ ಹೋಗ್ತಾರೆ. ಜೈನ ಧರ್ಮದ ಬಗ್ಗೆ ನಮಗೆ ಬಹಳ ಶ್ರದ್ಧೆ ಇದೆ, ಶ್ರದ್ಧೆ ಇದೆ. ಆದರೆ ಅವ್ರು ಒಂದು ರೂಪಾಯಿನೂ ಹಾಕಲ್ಲ ಹುಂಡಿಗೆ. ಇವರು ಅದೇ ದುಡ್ಡು ಇಟ್ಕೊಂಡು ಆ ದುಡ್ಡು ಖರ್ಚು ಮಾಡಿ ಆ ದುಡ್ಡನ್ನು ಮಾಧ್ಯಮಕ್ಕೆ ಕೊಟ್ಟು ಹಿಂದೂಗಳ ಮೇಲೆ ನಿರಂತರ ಅತ್ಯಾಚಾರ ಆಗಿ ಅದನ್ನು ಹೊತ್ಕೊಳ್ಳೋದಕ್ಕೇನೆ ಇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮತ್ತೆ ಧರ್ಮ ಸಂರಕ್ಷಣೆ ಏನು ಇದಕ್ಕೆ ಅರ್ಥ ಇದೆಯಾ? ಅತ್ಯಾಚಾರ, ಕೊಲೆ ಎವ್ರಿ ಡೇ. ಅದೇ ದುಡ್ಡು ಇವರು ಹಿಂದೂಗಳು ಹಾಕಿದ ದುಡ್ಡು, ಆ ದುಡ್ಡಿನಿಂದ ಇವರು ಮಾಧ್ಯಮಗಳನ್ನು ಖರೀದಿ ಮಾಡ್ತಾರೆ, ಆ ದುಡ್ಡಿನಿಂದ ಇವರು ಪೊಲೀಸರನ್ನು ಖರೀದಿ ಮಾಡ್ತಾರೆ, ಆ ದುಡ್ಡಿನಿಂದ ಇವರು ಕೇಸ್ಗಳನ್ನು ನಡೆಸ್ತಾರೆ ಯಾರ ವಿರುದ್ಧ? ನದದೃಷ್ಟ ಹಿಂದೂಗಳು. ಮತ್ತೆ ನಮಗೆ ಪಾಠ ಮಾಡಕ್ಕೆ ಬರ್ತಾರೆ, ಧರ್ಮರಕ್ಷಣೆ ಮಾಡ್ತೀವಿ ನಾವು ಅಂತ. ಇವ್ರು ಯಾರು ಇದು ಸರ್? ಇದು ಇದು ಇವ್ರೇನು ತಿಳ್ಕೊಂಡಿದ್ದಾರೆ? ಇವರೇ ಭಾರಿ ಬುದ್ಧಿವಂತರು ಅಂತ. ಆಗ್ತಾ ಇರೋದು ಹಿಂದೂ ಮೇಲೆ ಅತ್ಯಾಚಾರ, ಆಗ್ತಾ ಇರೋದು ಹಿಂದೂಗಳ ಕೊಲೆ, ಮಾಡ್ತಾ ಇರೋದು ಹಿಂದೂಗಳ ಅಲ್ಲದವರು. ದುಡ್ಡು ಯಾರ್ದು? ಹುಂಡಿಗೆ ಬೀಳ್ತಾ ಇರೋ ದುಡ್ಡು ಯಾರ್ದು? ಹಿಂದೂಗಳ, ಅಮಾಯಕ ಹಿಂದೂ ಭಕ್ತರದ್ದು ದುಡ್ಡು. ಆನಂತರ ನಮ್ಮ ಯಾರು ಸೋಮನಾಥ್ ನಾಯಕ್ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ವಿತ್ ಡಾಕ್ಯುಮೆಂಟ್ಸ್ ಸಮೇತ ಅವರು ಕೊಡ್ತಾ ಇದ್ದಾರೆ. ಇವತ್ತು ಎಂಡೋಮೆಂಟ್ ಆಕ್ಟ್ ನಲ್ಲಿ ಇದುವರೆಗೆ ತೊಳಕಾಕಿಲ್ಲ. ಎಂಡೋಮೆಂಟ್ ಆಕ್ಟ್ ನಲ್ಲಿ ನೋಡಿ, ಅದು ಪ್ರೈವೇಟ್ ದೇವಸ್ಥಾನ ಇದ್ರೆ ಸ್ವಂತ ಖರ್ಚು ಮಾಡಬೇಕು, ಬಟ್ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಭಕ್ತರಿಂದ ಬಂದ್ರೆ ಪಬ್ಲಿಕ್ ಅಕೌಂಟೆಬಿಲಿಟಿ ಇರಬೇಕಲ್ಲ. ಪಬ್ಲಿಕ್ ಟ್ರಸ್ಟ್ ಇಲ್ಲ, ತಿರುಪತಿ ದೇವಸ್ಥಾನಕ್ಕಿದೆ, ಎಲ್ಲ ದೇವಸ್ಥಾನಗಳಿಗಿದೆ. ಇದೆಲ್ಲವೂ ಕೂಡ ಅವರು ಸ್ವಂತಕ್ಕೆ ತಗೊಂಡು ಮತ್ತೆ ಒಂದ್ಸಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದ್ರ ಸಲುವಾಗಿನೇ ಆ ದುಡ್ಡು ಯೂಸ್ ಮಾಡ್ಕೊತಾ ಇದ್ದಾರೆ. ಮತ್ತೆ ನಮ್ಮ ಮುಂದೆ ಇರುವಂತಹ ಚಾಲೆಂಜೇ ಇದು. ಇದಕ್ಕೆ ಒಂದು ಈ ಹೋರಾಟಕ್ಕೆ ವರದಾನ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡ್ರಿ ಅವ್ರನ್ನ ನಾನು ಯಾಕೆ ಪದೇ ಪದೇ ಅವ್ರನ್ನ ಮೆಚ್ಕೊಳ್ತಾ ಇದ್ದೀನಿ, ಅವ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಅವ್ರು ಇಲ್ಲದೆ ಹೋದ್ರೆ ಇದನ್ನ ಒನ್ಸ್ ಅಗೇನ್ ಕಮ್ಯುನಿಸ್ಟ್ ಹೋರಾಟ ಅಂತ ಹೇಳ್ಕೊಂಡು, ಯಾಕಂದ್ರೆ ಹಿಂದೂಗಳಿಗೆ ಭಾವನೆಗಳು ಬಹಳ ಬೇಗ, ಇಟ್ ಇಸ್ ಲೈಕ್ ಅ ಕೊಕೇನ್, ಧಾರ್ಮಿಕ ಭಾವನೆ. ಓ ಕಮ್ಯುನಿಸ್ಟ್ರು ಹಿಂದೂ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾರೆ ಅಂದ್ಕೊಳ್ಳೆ, ನಮ್ಮಂಥವ್ರು ನನ್ನ ಒಳಗೊಂಡು ಹೇಳ್ತೀನಿ ಸರ್, ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಲ್ಲ ಅಂತ ಹೇಳಿದ್ರೆ ನನಗೂ ಕೂಡ ಒಂದೇನೋ ಸಂಶಯ ಬರ್ತಿತ್ತು, ಇವರು ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಷಡ್ಯಂತ್ರ. ಖಂಡಿತ ನನ್ನ ಒಳಗೊಂಡು ನಾನು ಹೇಳ್ತಾ ಇದ್ದೀನಿ. ಆದರೆ ಯಾವಾಗ ಮಹೇಶ್ ಶೆಟ್ಟರು ಗಟ್ಟಿಯಾಗಿ ನಿಂತ್ಕೊಂಡ್ರು ಅವಾಗ ಈ ಹೋರಾಟಕ್ಕೊಂದು ಬಲ ಬಂತು. ಈ ಸಾರಿ ಹಳೆ ಪದ್ಮಲತಾದಲ್ಲಿ ಏನು ಥಿಯರಿ ಯೂಸ್ ಮಾಡಿದರು, ವೇದವಲ್ಲಿ ಪ್ರಕರಣದಲ್ಲಿ ಒಂದು ಥಿಯರಿ ಯೂಸ್ ಮಾಡಿದ್ರಲ್ಲ, ಕಮ್ಯುನಿಸ್ಟು ಅಗೇನ್ಸ್ಟ್ ಹಿಂದೂ ಲಾಬಿ ಅಂತ, ಆ ಥಿಯರಿ ಇಲ್ಲಿ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹಿಂದೂ ಕೂಡ ಹೇಳಿದ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಧರ್ಮ ಉಳಿಸ್ತೇವೆ. ಯಾರು ಇವ್ರಿಗೆ ಏನು ಒಂದು ಧರ್ಮದ ಬಗ್ಗೆ ಒಂದು ನಾಲ್ಕನೇ ಜ್ಞಾನ ಇಲ್ಲ? ಅವರು ಇವತ್ತು ಧರ್ಮ ಉಳಿಸ್ತೇವೆ ಅಂತ ಏನೇನೋ ದೇ ಆರ್ ಆಲ್ ಅಂದರೆ ಸ್ಟುಪಿಡ್ ಥಿಯರೀಸ್ ಅವೆಲ್ಲ, ಇಡಿಯಟಿಕ್ ಥಿಯರೀಸ್. ತನಿಖೆಯ ಲೋಪದ ಬಗ್ಗೆ ನೀವು ಹೇಳ್ತಾ ಇದ್ರೆ, ಪ್ರಮುಖವಾದ ತನಿಖೆಯ ಲೋಪಗಳು ಎಲ್ಲೆಲ್ಲಿದ್ದಾವೆ ನಿಮ್ಮ ಪ್ರಕಾರ? ಇಡೀ ತನಿಖೆನೇ ಲೋಪದಿಂದ ಕೂಡಿದೆ ಇದರಲ್ಲಿ. ಇದು ಸೆಕ್ಷುವಲ್ ಅಫೆನ್ಸ್, ಇದು ಇಟ್ ಕಮ್ಸ್ ಅಂಡರ್ ಸೆಕ್ಷುವಲ್ ಅಫೆನ್ಸ್. ಇಲ್ಲಿ ಡಿ ಎನ್ ಎ ಇದನ್ನು ಮಾಡಬೇಕಾದ್ರೆ, ಟೆಸ್ಟ್ ಮಾಡಬೇಕಾದ್ರೆ ವಿದಿನ್ 72 hours ಆ ವೆಜನೈಲ್ ಸ್ವಾಬ್ ಕಳಿಸ್ಕೊಡ್ಬೇಕಾಗತ್ತೆ. ಅಯ್ಯೋ ಅದವನು ಪೋಸ್ಟ್ಮಾರ್ಟಮ್ ಆದ ತಕ್ಷಣನೇ ಅದು ಸಿಗುತ್ತೆ, ಫೊರೆನ್ಸಿಕ್ ಹೋಗಬೇಕು. ಫೊರೆನ್ಸಿಕ್ಕಿಗೆ ಅಂದರೆ ಅದನ್ನು ವೆಜನೈಲ್ ಸ್ವಾಬ್ ಕಲೆಕ್ಟ್ ಮಾಡೋರು ಪೋಸ್ಟ್ಮಾರ್ಟಮ್ ಡಾಕ್ಟರ್. ಪೋಸ್ಟ್ಮಾರ್ಟಮ್ ಮಾಡಿದ ತಕ್ಷಣನೇ ಕಳಿಸ್ಕೊಡ್ಬೇಕು. ಇವರು 10-15 ದಿನದ ತನಕ ಇಟ್ಕೊಂಡು ಕುಂದಿರ್ತಾರೆ, ಇವರು ಇಟ್ಕೊಂಡು ಕುಂದ್ಬಿಡ್ತಾರೆ ಅದನ್ನ. ಯಾಕಪ್ಪ ಮೇನ್ ಆಗಿದ್ರೆ ಏನಾಯ್ತು ಸರ್? ಅದು ಪೂರ್ತಿ ಹಾಳಾಗಿ ಹೋಯ್ತದು. ಆನಂತರ ಇದು ಇನ್ನೊಂದು ಇದೆ ನೋಡಿ, ಫಾರೆನ್ಸಿಕ್ಸ್ ರಿಪೋರ್ಟಲ್ಲಿ ಅವಳ ಉಗುರಿನಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಅಂದರೆ ಚರ್ಮದ್ದು ಅದನ್ನೆಲ್ಲ ಇವರು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದಾಗ ಅದು ಸಂತೋಷನ ಒಂದು ಅಲ್ವೇ ಅಲ್ಲ, ಮ್ಯಾಚ್ ಆಗಲ್ಲ, ಮ್ಯಾಚ್ ಆಗಲ್ಲ. ಮತ್ತೆ ಯಾರ್ದು ಅದು? ಬೇರೆಯವರು ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡಬೇಕಿತ್ತು. ಹೌದು, ಸ್ಯಾಂಪಲ್ ಟೆಸ್ಟ್ ಮಾಡಬೇಕಿತ್ತು, ಮಾಡಿಲ್ಲ. ಇವರು ಬರೀ ನಮ್ಮದು ಏನು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ವಿ, ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡು ಡಿ ಎನ್ ಎ ಟೆಸ್ಟ್ ಮಾಡಿದ್ರಾ? ಎಲ್ಲಿದೆ ಅದ್ರದ್ದು ವರದಿ? ಅದ್ರದ್ದು ವರದಿ ಎಲ್ಲಿದೆ ಡಿ ಎನ್ ಎ ಟೆಸ್ಟ್? ಈ ಮೂರು ಜನ ಮತ್ತೊಬ್ಬನು ಅಮೇರಿಕಾದ ಅಂತ ಹೇಳ್ತಾರೆ. ಅಮೇರಿಕಾದಲ್ಲಿ ಹೋದೊಂದು ಟೆಸ್ಟ್ ಮಾಡ್ಸೋಕ್ಕಾಗಿದ್ದಿಲ್ಲ, ಯಾಕೆ ಮಾಡಿಸ್ಲಿಲ್ಲ ಸರ್? ಸರ್, ನಾನು ಹೇಳ್ತಾ ಇದ್ದೀನಿ, ಇವರು ಮಾಡ್ತಾ ಇರುವಂತಹ ಇದು ಕೆಲಸಗಳಿದೆಯಲ್ಲ, ಇದೇ ಅವ್ರನ್ನ ಸಂಶಯಕ್ಕೆ ಈಡ್ ಮಾಡ್ತಾ ಇದೆ. ನಾವು ಅವಾಗೇನು ಖಂಡಿತ ಹೇಳ್ತಾ ಇಲ್ಲ, ನಮಗೇನು ಹೊಟ್ಟೆ ಕಡಿತಾ ಇಲ್ಲ ಅವರೇ ಅಂತ ಹೇಳೋದಕ್ಕೆ. ಇವರ ಪ್ರತಿಯೊಂದು ನಡೆನೂ ಕೂಡ 2017 ಘಟನೆ ಆದ ತಕ್ಷಣನೇ ಊರೂರಲ್ಲಿ ಪೋಸ್ಟರ್ ಹಾಕ್ತಾರೆ. ವೇಣೂರು ಅಂತ ಒಂದು ಊರಲ್ಲಿ ಪೋಸ್ಟರ್ ಹಾಕಿದಾಗ ಅಲ್ಲಿರುವಂಥ ಮಹಾನುಭಾವರು ಇವರು ಪರವಾಗಿರುವಂಥವ್ರು ಪೆಟ್ರೋಲ್ ಹಾಕಿ ಸೌಜನ್ಯಳ ಪೋಸ್ಟರ್ಗೆ ಪೆಟ್ರೋಲ್ ಹಾಕ್ಸ್ಬಿಡ್ತಾರೆ 2012. ಅವಾಗ ಊರಿನ ಜನ ಬಂದು ಇವರಿಗೆ ಚೆನ್ನಾಗಿ ಬರೆಸ್ತಾರೆ. ವೇಣೂರು ಸೌಜನ್ಯಳಿಗೆ ಇದಕ್ಕೆ ಪೋಸ್ಟರ್ ಹಾಕ್ತಾರೆ, ಪೋಸ್ಟರ್ಗೆ ಬೆಂಕಿ ಹಾಕ್ತಾರೆ. ಏನು ನಾವು ಇಡೀ ಧರ್ಮವನ್ನೇ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಅಂತ ಹೇಳ್ತಾರಲ್ಲ ಧರ್ಮದ ಆಫೀಸರ್ ಅವ್ರ ಕಡೆಯವರು. ಆನಂತರ ಇದನ್ನು ಗಮನಿಸಿ ಸರ್ ನೀವು, 2012 ವೇಣೂರಲ್ಲಿ ಆಯ್ತಾ, ಸೇಮ್ ಮೊನ್ನೆ ಐವರ್ನಾಡ್ನಲ್ಲಿ, ಐವರ್ನಾಡ್ ಮೊನ್ನೆ ಆಯ್ತಲ್ಲ ಜಸ್ಟ್ ಒಂದು ಹೋದ ವಾರ, ಏನಾಯ್ತು
ಐವರ್ನಹಳ್ಳಿ ಸುಳ್ಯದಲ್ಲಿ ಒಂದು ಪೋಸ್ಟರ್ ಹಾಕಿರ್ತಾರೆ ರೋಡ್ ಸೈಡ್ ದೊಡ್ಡದೊಂದು ಪೋಸ್ಟರ್ ಸೌಜನ್ಯಾಳಿಗೆ ಇವಳು ಹೆಣ್ಣಲ್ಲವೇ ಇವಳಿಗೆ ನ್ಯಾಯ ಸಿಗಬೇಕಲ್ಲವೇ ಅಂತ ಹೇಳಿ ಪೋಸ್ಟರ್ ಹಾಕ್ತಾರೆ ಅದು ಇಡೀ ಕರಾವಳಿ ಭಾಗದಲ್ಲಿ ನಾವು ಸುತ್ತಾಡಿದೀವಿ ಕರಾವಳಿ ಭಾಗದಲ್ಲಿ ಎಲ್ಲ ಕ್ರಾಸು ಜಂಕ್ಷನ್ಗಳಲ್ಲೆಲ್ಲ ಈ ಥರದ ಪೋಸ್ಟರ್ ನೂರಾರು ಕಡೆ ಹಾಕಿ ಹೌದು ಆ ಇದನ್ನ ಬಲವಂತವಾಗಿ ತೆಗಿಸ್ತಾರೆ ಅದನ್ನ ಮೊನ್ನೆ ಒಂದು ವಾರದ ಹಿಂದೆ ತುಂಬ ನಾನು ತಿಂಗಳಿಗಿಂದ ಹೇಳ್ತಾ ಇಲ್ಲ ಒಂದು ವಾರದ ಐವರ್ನಹಳ್ಳಿ ಕಾರ್ಯಕ್ರಮ ಇದೆ ಕಾರ್ಯಕ್ರಮಕ್ಕಿಂತ ಮೂರು ದಿನದ ಹಿಂದೆ ಅದನ್ನು ಬಲವಂತವಾಗಿ ತೆಗಿಸ್ತಾರೆ ಯಾರ ಪುರಸಭೆಯವರು ತೆಗೆದ್ರು ಪುರಸಭೆಯವ್ರಿಗೆ ಯಾಕೆ ತೆಗಿತಾರೆ ಇವ್ರು ಹೇಳಿದ್ದು ಇವ್ರು ತೆಗಿಸ್ರಿ ಅಂತ ಹೇಳಿದ್ದು ಯಾಕಂದ್ರೆ ಅವತ್ತು ಇವ್ರದ್ದು ಒಂದು ಸಂಘದ್ದೇನೋ ಕಾರ್ಯಕ್ರಮ ಇತ್ತಂತೆ ಸರ್ ನಿಮ್ಮ ಸಂಘದ ಕಾರ್ಯಕ್ರಮ ಇದ್ರೆ ಸೌಜನ್ಯ ಏನ್ ಮಾಡ್ತಿದ್ಲ ಅದಕ್ಕೆ ಸೌಜನ್ಯ ಹೋರಾಟಗಾರ ಯಾರಾದರೂ ನೀವು ಕಾರ್ಯಕ್ರಮ ಮಾಡಬೇಡ್ರಿ ಅಂದ್ರ ಇವ್ರಿಗೆ ಯಾಕೆ ಸೌಜನ್ಯ ಫೋಟೋ ನೋಡಿದ್ರೆ ಭಯ ಶುರು ಆಗ್ತಾ ಇದೆ ನಡುಕ್ತಾ ಇದ್ದಾರೆ ಇವರೆಲ್ಲರೂ ಸೌಜನ್ಯ ಅಂದ್ಕೊಳ್ಳಿ ಇವ್ರು ಭಯ ಶುರು ಆಗಿಬಿಟ್ಟಿದೆ ಈಗ 11 ವರ್ಷದಿಂದ ನಡುಕ್ತಾನೆ ಬಂದಿದ್ದಾರೆ ಸೌಜನ್ಯ ಪೋಸ್ಟರ್ ನೋಡ್ಕೊಳ್ಳಿ ಹೆದರ್ತಾ ಇದ್ದಾರೆ ಯಾಕಪ್ಪ ನೀವು ಮಾಡಿಲ್ಲ ಅಂದ್ರೆ ಯಾಕೆ ಇರ್ಬೇಕು ನೀವು ಮಾಡಿಲ್ಲ ಅಂದ್ರೆ ಯಾಕಪ್ಪ ನೀವು ಪೋಸ್ಟರ್ ಬೆಂಕಿ ಹಾಕ್ತಾ ಇದ್ದೀರಿ ನೀವು ಮಾಡಿಲ್ಲ ಅಂದ್ರೆ ಸೌಜನ್ಯ ಪೋಸ್ಟರ್ ಯಾಕಪ್ಪ ತೆಗಿಸ್ತಾ ಇದ್ದೀರಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಈ ಪಿ ಐ ಎಲ್ ಯಾಕೆ ಹಾಕ್ತಾ ಇದ್ದೀರಿ ಸಂತೋಷ್ ರಾವ್ನೇ ಮಾಡಿದ ಅಂತ ನಿಮಗೆ ಯಾಕೆ ಬೇಕದು ನೀವು ಸುಮ್ಮನೆ ಇರಿ ಅಲ್ಲ ನೀವು ನೀವು ಧರ್ಮಸ್ಥಳ ದೇವಸ್ಥಾನ ಕೆಲಸ ಮಾಡಿ ಇನ್ನೇನೇನೋ ಭಾರಿ ಘನಂದಾರಿ ಕೆಲಸ ಮಾಡ್ತಾ ಇದ್ದೀರಿ ಅವುಗಳನ್ನು ಮಾಡಿರಿ ಅಲ್ಲ ಸೊ ತನಿಖೆಯಲ್ಲಿ ಉದ್ದಕ್ಕೂ ಸರಣಿ ಲೋಪಗಳಾಗಿದ್ದಾವೆ ಇಡೀ ತನಿಖೆನೇ ಒಂದು ಲೋಪ ಇದೆ ಪೂರ್ತಿ ಒಂದು ಎರಡು ಹುಡ್ಕೊಳ್ಳೋದಲ್ಲ ಡೇ ಒನ್ ಅಂತ ಹೇಳಿದ ಕೊನೆ ತನಕನೂ ಕೂಡ ಇವರು ಮಾಡಿರುವಂಥ ಲೋಪ ಇವರು ಮಿಸ್ಟರ್ ರುದ್ರಮುನಿ ಅವರು ಆನಂತರ ಇವರು ಕೊನೆಗೆ ಬಂದು ಮೊನ್ನೆ ಒಂದು ಟಿ ವಿ ಚಾನಲ್ ಹೇಳ್ತಾರೆ ಸಿ ಬಿ ಐ ಪ್ರಾಸಿಕ್ಯೂಷನ್ ಮೇಲೆ ಬೆರಳು ಮಾಡ್ತಾ ಇದ್ದಾರೆ ಅದು ಶಿವಾನಂದ ಪೆರ್ಲ ಅಂತ ದ ಮೋಸ್ಟ್ ಎಫಿಷಿಯಂಟ್ ಪ್ರಾಸಿಕ್ಯೂಟರ್ ಅವರು ಆನಂತರ ವರ್ಷ ಅದು ಅದು ನಿಮ್ಗೆ ಹೇಳಬೇಕು ವರ್ಷ ವರ್ಷ ಇವಳನ್ನ ನೋಡಿದವಳು ವರ್ಷ ಅನ್ನೋ ಹುಡುಗಿ ಟಾರ್ಗೆಟ್ ಆಗಿದ್ಲು ಮಾತುಗಳು ಕೇಳ್ಬೋದು ಹೌದು ಹೌದು ಅವಳು ಅದೇ ಧರ್ಮಸ್ಥಳ ಗ್ರಾಮದ ಅವಳು ಅವರ ತಂದೆ ಒಂದು ಬ್ರಾಹ್ಮಣರ ಹುಡುಗಿ ಬ್ರಾಹ್ಮಣರ ಹುಡುಗಿ ಅವರ ಕುಟುಂಬದ ಜಮೀನಿತ್ತು ಆ ಜಮೀನ್ ಮೇಲೆ ಇವ್ರು ಕಣ್ಣಿತ್ತು ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇತ್ಯಾದಿ ಅವರು ಆರೋಪಿಸೋ ಪ್ರಕಾರ ಆ ಜಮೀನ್ ಬಿಟ್ಕೊಡಿ ಅಂತೇಳಿ ಇವ್ರು ಕೇಳ್ತಾ ಇದ್ರು ಅವ್ರು ಅದಕ್ಕೆ ಒಪ್ಪಿರ್ಲಿಲ್ಲ ಒಂದೇ ಅಲ್ಲ ನಾವು ಯಾರಿಗೆ ಬೇಕಾದ್ರೂ ಕೊಡ್ತೀವಿ ಆದ್ರೆ ಇವ್ರಿಗೆ ಮಾತ್ರ ಕೊಡಲ್ಲ ಅಂತ ಹೇಳ್ತಾರೆ ಈ ದಣಿಗಳಿಗೆ ಮಾತ್ರ ನಾವು ಕೊಡಲ್ಲ ಅಂತ ಸ್ಪಷ್ಟವಾಗಿ ಅವರಪ್ಪ ಹೇಳ್ತಾರೆ ಪದ್ಮಲತ ಕೇಸ್ನಲ್ಲಿ ಹಾಗೆ ಮಾಡಿದ್ರ ದೇವಾನಂದು ಅದೇ ಹೇಳಿದ್ರು ನಾವು ಯಾರು ಬೇಕಾದ್ರೂ ಕೊಡ್ತೀವಿ ನಿಮ್ಗೆ ಕೊಡಲ್ಲ ಅಂದಿದ್ದಕ್ಕೆ ಅವ್ರ ಮಗಳನ್ನ ಎತ್ಕೊಂಡು ಹೋದ್ರು 20-30 ದಿನ ಕೂಡಿ ಹಾಕಿ 37 ದಿನ ಸಿಕ್ತು ಹೊಳೆಯಲ್ಲಿ ಹಳ್ಳದಲ್ಲಿ ಆ ಹುಡುಗಿನೇ ವರ್ಷ ನೀವು ಹೇಳ್ತಾ ಹೌದು ಹೌದು ಸೊ ಅದೇನಾಯ್ತು ವರ್ಷ ಏನು ಹೇಳ್ತಾಳೆ ಸರ್ ವರ್ಷ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ನಾನು ನೋಡಿದೆ 3-4 ಜನ ಬಂದು ನಿಂತಿದ್ರು ಅಂತ ಹೇಳ್ತಾಳೆ ಅವಳು ಬಸ್ ಸ್ಟ್ಯಾಂಡಲ್ಲಿ ಸಂಶಯಾಸ್ಪದರು 2 ಬೈಕಲ್ಲಿ 4 ಜನ ಇದ್ರು ಅಂತ ಹೇಳ್ತಾಳೆ ವರ್ಷ ಸ್ಟೇಟ್ಮೆಂಟ್ ಇದೆ ಅದ್ರದ್ದು ಯಾರು ಮುಂದೆ ಹೇಳ್ತಾಳೆ ಸಿ ಐ ಡಿ ಮುಂದೆ ಹೇಳ್ತಾಳೆ ಅವಳು ಸಾಕ್ಷಿ ಮಾಡ್ಬೇಕು ತಾನೆ ಸರ್ ಟು ಬಿ ಫ್ರ್ಯಾಂಕ್ ಅವಳು ಮಾಡ್ಬೇಕು ತಾನೆ ನೋಡಿದ ವ್ಯಕ್ತಿ ಅವಳು ಮಾಡಲಿಲ್ಲ ಯಶೋಧ ನೋಡಿರ್ತಾಳೆ ಕುಸುಮಾವತಿ ತಂಗಿ ರಿಲೇಷನ್ ಅವಳನ್ನ ಸಾಕ್ಷಿ ಮಾಡಲ್ಲ ಅಂದ್ರೆ ಅವ್ರು ವಾಲಂಟರಿ ಹೇಳ್ತಾರೆ ನಾನು ನೋಡಿದ್ದೀನಿ ಅಂತ ಹೇಳಿದ್ರೆ ಅವ್ರನ್ನ ಯಾಕೆ ನೀವು ಸಾಕ್ಷಿ ಮಾಡಲಿಲ್ಲ ಅಂದ್ರೆ ಇಲ್ಲಿ ನೋಡಿ ಸರ್ ವೆರಿ ಕ್ಲಿಯರ್ ಕಟ್ ಇದೆ ಸಂತೋಷ್ ರಾವ್ ಅಲ್ಲಿದ್ದ ಅನ್ನೋರನ್ನ ಸಾಕ್ಷಿ ಮಾಡ್ತಾರೆ ಹರಿಶಣ್ಣ ಗೊತ್ತಾಯ್ತಾ ಸರ್ ಸಂತೋಷ್ ರಾವ್ ಮತ್ತೆ ಸೌಜನ್ಯನ ನೋಡಿದೀವಿ ಅನ್ನುವಂತ ಏಕೈಕ ವ್ಯಕ್ತಿ ಹರೀಶ್ ಅವನ ಸಾಕ್ಷಿ ಮಾಡ್ತಾರೆ ಆದ್ರೆ ಸೌಜನ್ಯ ಮತ್ತು ಇನ್ನು 3-4 ಜನ ಇದ್ರು ಅಂತ ಹೇಳೋ 3 ಜನನ ಇವ್ರು ಸಾಕ್ಷಿನೇ ಮಾಡಲ್ಲ ಯಾಕೆ ಇನ್ವಾಲ್ವ್ ಪ್ರಭಾವ ಕೈ ಪ್ರಭಾವ ವರ್ಕ್ ಆಗ್ತಾ ಇದೆ ತಾನೆ ಅಲ್ಲಿ ಪ್ರಭಾವ ಅಲ್ಲಿ ಕೆಲಸ ಆಗ್ತಾ ಇದೆ ಯಾರು ನಿಜವಾದ ಸಾಕ್ಷಿ ಇದ್ದಾರೆ ಅವ್ರನ್ನ ಯಾರನ್ನು ಕೂಡ ಈ ಲಿಸ್ಟ್ ಅಲ್ಲಿ ಆನ್ ರೆಕಾರ್ಡ್ ತರಲ್ಲ ಆನ್ ರೆಕಾರ್ಡ್ ತರದನೆ ಇಲ್ಲ ಯಾರು ಭೋಗಸಿದ್ದಾರೆ ಸುಮ್ ಸುಮ್ಮನೆ ಹೇಳ್ತಾನೆ ಅವನು ಹರೀಶ್ ಅವನು ಸಾಕ್ಷಿ ಅಂತ ತೋರಿಸ್ತಾರೆ ಅವನು ಸಿ ಬಿ ಐಗೂ ಬರಲ್ಲ ಸಿ ಬಿ ಐ ಇಲ್ಲಿ ನ್ಯಾಯಾಲಯದಲ್ಲಿ ಬಂದು ಹೇಳ್ದಾನೆ ಇಲ್ಲ ಅವನು ಅಂದ್ರೆ ಇವೆಲ್ಲ ಲೋಪದೋಷ ಇದೆ ಈಗ ಈ ತನಿಖೆ ಲೋಪದೋಷ ಆಯಿತು ಸಿ ಬಿ ಐ ಕೋರ್ಟ್ ಬಂತು ಜಜ್ಮೆಂಟ್ ಎಲ್ಲ ಆಯಿತು ಈಗ ರೀಸೆಂಟ್ ಆಗಿ ಉದಯ್ ಜೈನ್ ಅನ್ನೋ ಒಬ್ಬ ಸಂಶಯಾಸ್ಪದ ವ್ಯಕ್ತಿ ಈ ಒಟ್ಟಾರೆ ಇದರಲ್ಲೆಲ್ಲ ಮತ್ತೆ ಮತ್ತೆ ಅವನ ಹೆಸರು ಬರುತ್ತೆ ಉದಯ್ ಜೈನ್ ಧೀರಜ್ ಕೆಲ್ಲಾ ಆ್ಯಂಡ್ ಮಲ್ಲಿಕ್ ಜೈನ್ ಅಂತ 3 ಹೆಸರು ಬರುತ್ತೆ ನಿಶ್ಚಲ್ ಜೈನ್ ಅನ್ನೋನು ಅಮೆರಿಕದಲ್ಲಿದ್ದಾನೆ ಅಂತ ಹೇಳಿ ಅದೇನೋ ಕಾಂಟ್ರವರ್ಷಿಯಲ್ ಇದೆ ಸೊ ಈ ಉದಯ್ ಜೈನ್ ಅನ್ನೋನು ನಿಮಗೆ ಫೋನಲ್ಲಿ ಮಾತಾಡ್ದ ಅರ್ಧ ತಾಸಿಗೂ ಹೆಚ್ಚು ನೀವು ಚರ್ಚೆ ಮಾಡಿದ್ರಿ ಏನು ನಿಮಗೂ ಅವನಿಗೆ ಏನು ಸಂಬಂಧ ಅಲ್ಲ ಏನು ಸಂಬಂಧ ನೀವು ತಮಾಷೆ ತಿಳ್ಕೊಳ್ತೀರಿ ತಮಾಷೆ ಅಂತಂದರೆ ನೋಡಿ ಅವನೇನಾದರೂ ಇದರಲ್ಲಿ ಮಾಡೇ ಇಲ್ಲ ಅಂತ ಹೇಳಿದ್ರೆ ನಮಗೆಲ್ಲ ಎದ್ ಕರೆ ಮಾಡಬೇಕು ಫಸ್ಟ್ ಆಫ್ ಆಲ್ ಆ ಮನುಷ್ಯನೇ ನನಗೆ ನನಗೆ ಕನಿಷ್ಠ ಒಂದು ದಿನಕ್ಕೊಂದು 200 ಕಾಲ್ ಬರ್ತಾವೆ ನಮಗೆ ನಾನು ಯಾದಗಿರಿ ಮತ್ತು ಗುಲ್ಬರ್ಗಾ ಜಿಲ್ಲಾ ಪ್ರವಾಸದಲ್ಲಿ ಇದ್ದೆ ಅವಾಗ ಬೆಳಿಗ್ಗೆ ಕಾಲ್ ಬಂತು ನಾನು ಒಂದು ಏನು ಕಾಲ್ ಅಂತ ಮಾಡಿದೆ ಅವನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ ಅವನ ಧ್ವನಿ ಕೇಳಿದ್ರೆ ಗೊತ್ತಾಯಿತು ಇದು ಉಪೇಂದ್ರ ವೈಜೆ ಅಂತ ಯಾಕೆಂದರೆ ಉಪೇಂದ್ರ ಧ್ವನಿ ಎಲ್ಲರಿಗೂ ಗೊತ್ತಾಗುತ್ತೆ ಅಮಿತಾಬ್ ಬಚ್ಚನ ಧ್ವನಿ ಎಲ್ಲರಿಗೂ ಗೊತ್ತಾಗುತ್ತೆ ಹೀಗಾಗಿ ಈ ಮನುಷ್ಯನ ಧ್ವನಿ ಕಳೆದ 3 ತಿಂಗಳಿಂದ ಇಡೀ ರಾಜ್ಯಕ್ಕೆ ಗೊತ್ತಿದೆ ವೆರಿ ಪಾಪ್ಯುಲರ್ ವಾಯ್ಸ್ ಹೆಂಗೆ ಟಿ ವಿ ಚಾನಲ್ಗಳಲ್ಲಿ ಬಂದು ಮಾತಾಡಿದ್ರು ಎಲ್ಲರಿಗೂ ಕೂಡ ಅದು ಗೊತ್ತಿದೆ ಮಾತಾಡಿದ್ದೆ ಆಮೇಲೆ ಗೊತ್ತಾಯಿತು ಬಟ್ ಅವನು ಸುಕುಮಾರ್ ಸುಕುಮಾರ್ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಮಾತಾಡಿದೆ ಸಿ ಇಟ್ಸ್ ಆ್ಯಸ್ ಅ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ನಾನು ಎಲ್ಲರ ಜೊತೆಗೂ ಮಾತಾಡಬೇಕು ಮಾತಾಡಿದ್ದೀನಿ ಇಷ್ಟೇ ಇಲ್ಲಿ ನೋಡಿ ಅವ್ರು ನನಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಬಂತು ಅವನು ಅವ್ರ ಗ್ರೂಪಲ್ಲಿ ಹಾಕಿದ್ದು ನೋಡಿ ನಾನು ಗಿರೀಶ್ ಪಟೇಲ್ ಅವ್ರ ಹತ್ರ ಮಾತಾಡ್ಬಿಟ್ಟಿದ್ದೀನಿ ನೀವು ಕೂಡ ಅವ್ರ ನಂಬರ್ ತೊಗೊಂಡು ಮಾತಾಡಿ ಅವ್ರ ಪರವಾಗಿನೇ ಮಾತಾಡಬೇಕು ಆಮೇಲೆ ಅವ್ರನ್ನ ಯಾಮಾರಿಸ್ಬೇಕು
ಯಾಮಾರಿಸಿ ನಾವೇನು ಹೇಳಬೇಕು ಈ ಅವರದ್ದು ಮಾತು ರೆಕಾರ್ಡ್ ಮಾಡ್ಕೊಂಡಿದ್ದು ಎಲ್ಲ ಕಡೆ ಹಾಕಬೇಕು ಅಂತ ಅಂದರೆ ಈ ಮೆಂಟಾಲಿಟಿ ಇರುವಂಥ ವ್ಯಕ್ತಿ ಗಿಲ್ಟಿ ಕಾನ್ಷಿಯಸ್ನೆಸ್ ಇರ್ತದೆ ಅವರಿಗೆ ಅಪರಾಧಿಕ ಮನೋಭಾವನೆ ಇರುವಂಥ ವ್ಯಕ್ತಿಗಳು ಈಗಲೇ ಹಿಂಗೆ ಯಾಮಾರಿಸ್ತಾನೆ 12 ವರ್ಷದ ಹಿಂದೆ ಸೌಜನ್ಯಾಗೂ ಕೂಡ ನಾನು ನಿನ್ನ ಮನೆಗೆ ಬಿಟ್ಟು ಬರ್ತೇನೆ ಬಾ ಅಂತ ಹೇಳಿ ಯಾಮಾರಿಸಿ ಬೇರೆ ಕಡೆ ಕರ್ಕೊಂಡು ಹೋಗಿರ್ಬೋದಲ್ಲ ಆ ರೀತಿ ಅನುಮಾನ ನಿಮಗೆ ಎಸ್ ಹೌದು ನೋಡಿ ಅವ್ರು ಹಾಕಿರೋ ಬಲೆಗೆ ಅವರೇ ಸಿಕ್ಬಿಡ್ತಾ ಇದ್ದಾರೆ ನಾನೇನು ಅವ್ರು ಮಾಡಲಿಲ್ಲ ಅವ್ರ ನಂಬರ್ ಗೊತ್ತಿಲ್ಲ ಏನಿಲ್ಲ ಒಂದು ವೇಳೆ ಅವರಿಗೆ ಅಪರಾಧಿಕ ಪ್ರಜ್ಞೆ ಇಲ್ಲ ಅಂದ್ರೆ ನನಗೆ ಯಾಕೆ ಕಾಲ್ ಮಾಡ್ಬೇಕು ಸರ್ ಆನಂತರ ಅವ್ರ ಜೊತೆಗೆ ಮಾತಾಡ್ತೇನೆ ಇವ್ರ ಜೊತೆಗೆ ಮಾತಾಡ್ತೇನೆ ಇನ್ನಿಬ್ರ ಜೊತೆಗೆ ಮಾತಾಡ್ತೇನೆ ಮಲ್ಲಿಕ್ ಜೈನ್ ಧೀರಜ್ ಅವ್ರ ಹತ್ರ ಮಾತಾಡಿಸ್ತೀನಿ ನಾನು ಯಾರು ಸರ್ ನಾನು ಜಜ್ಜ ಹೂ ಎಂ ಐ ನಾನೊಬ್ಬ ಇದ್ರ ಬಗ್ಗೆ ಒಂದು ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಒಬ್ಬ ಸಣ್ಣ ವ್ಯಕ್ತಿ ನಾನು ಹೂ ಎಂ ಐ ನನ್ನ ಜೊತೆಗೆ ಯಾಕೆ ಮಾತಾಡ್ಬೇಕು ಅವರು ಇವನೇನು ಅವ್ರ ಏಜೆಂಟಾ ಇವನು ಹೇಳ್ತಾನೆ ಅವರು ಇವರು ನಮ್ಗೆ ಗೊತ್ತೇ ಇಲ್ಲ ನಾವು ಮೂರು ಜನ ಬೇರೆ ಬೇರೆ ಮೂರು ಜನ ಬೇರೆ ಅಂತ ಹೇಳಿದ್ರೆ ಇವನು ಯಾಕಪ್ಪ ಅವ್ರನ್ನ ಮಾತಾಡ್ತಾನೆ ಇವನೇನು ಅವ್ರ ಏಜೆಂಟ ಇವನು ಗೊತ್ತಾಗ್ತಾ ಇದೆ ತಾನೆ ಆ ದೊಡ್ಡ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಹೋಗಿ ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ಮೂರು ಜನ ಬೇರೆ ಬೇರೆ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನನಗೆ ಫೋನ್ ಮಾಡಿ ಹೇಳ್ತಾನೆ ನಾನು ನಿಮ್ಗೆ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ದೇ ಆರ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ತಾನೆ ಅಂದ್ರೆ ಅವರು ತೋರ್ತಾ ಇರೋ ಹಳದಲ್ಲಿ ಅವರೇ ಬೀಳ್ತಾ ಇದ್ದಾರೆ ನನಗೇನು ಮಾತಾಡಿದ್ರೆ ಮಾತಾಡ್ತೇನೆ ಸರ್ ನನಗೇನು ವಾಟ್ ಇಸ್ ದೇ ಅಲ್ಲ ನಾನು ಅಮಾಯಕ ನನ್ನ ಮನೆಯಲ್ಲಿ ಬಹಳ ಸಮಸ್ಯೆಗಳಿದೆ ನಾನೊಬ್ಬ ಆಟೋ ಡ್ರೈವರ್ ನನಗೆ ಇವೆಲ್ಲ ಏನು ಸಂಬಂಧ ಇಲ್ಲ ನನ್ನ ಮೇಲೆ ವೃತ ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಅಮಾಯಕ ಅನ್ನೋದು ಬಿಡೋದು ಈಗ ಅಮಾಯಕ ಆಟೋ ಡ್ರೈವರ್ ಅಂದ ತಕ್ಷಣ ಅವನಿಗೇನು ಲೈಸೆನ್ಸ್ ಸಿಕ್ಬಿಡ್ತದ ಏನು ಅವನೇನು ಮಾಡಿಲ್ಲ ಅಂತಾನೆ ಸರ್ ನಾನು ಹೇಳ್ತದ್ದೇನು ಕೇಳಿ ನಿಮ್ಮ ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇದ್ದೀನಿ ಇವರಿಗೇನೇನೋ ನಾಟಕ ಮಾಡ್ತಾ ಇದ್ದಾರೆ ನನ್ನ ಹತ್ರ ಇವರು ಯಾರ್ಯಾರು ಇವ್ರದ್ದು ಆ್ಯಟಿಟ್ಯೂಡ್ ಏನು ಯಾವ್ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರು ಅವಾಗ ಇವ್ರ ಚೇಷ್ಟೆಗಳೇನು ಇವ್ರ ಕಪಿ ಚೇಷ್ಟೆಗಳೇನು ಹೆಣ್ಮಕ್ಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾಯಿದ್ರು ಪ್ರತಿಯೊಂದು ಇದೆ ನಮ್ಮ ಹತ್ರ ಅಂದ್ರೆ ಸಾಕ್ಷಿಗಳಿದಾವೆ ಅಂತ ಹೇಳಿ ಖಂಡಿತ ಇದೆ ಇವ್ರನ್ನ ಇವ್ರ ನಾಟಕ ಮಾಡ್ತಾ ಇದಾರಲ್ಲ ಇಲ್ಲಿ ಇವ್ರದ್ದು ಎಲ್ಲರದ್ದು ಭೂತ ಬಿಡಿಸ್ತೀವಿ ನಾವು ಭೂತ ಬಿಡಿಸ್ತೀವಿ ಖಂಡಿತ ಭೂತ ಬಿಡಿಸ್ತೀವಿ ಇವ್ರೇನು ಅಳ್ತಾ ಇದಾರಲ್ಲ ಕಣ್ಣೀರು ಹಾಕೊಂಡು ನಮಗೆ ದಯಾ ಮರಣ ಕೊಡಿ ದಯಾ ಮರಣ ಅಲ್ಲ ನಿಮಗೆ ಮರಣ ಸಿಗೋದು ಗ್ಯಾರಂಟಿ ಆದರೆ ಅದರಲ್ಲಿ ದಯಾ ಇರೋದಿಲ್ಲ ಶಿಕ್ಷೆ ಇರುತ್ತೆ ಶಿಕ್ಷೆ ಇರುತ್ತೆ ಶಿಕ್ಷೆ ಮರಣ ಇವರಿಗೆ ಇವರು ನಾನು ಸುಮ್ಮನೆ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಸರ್ ನಿಮ್ಮ ಚಾನಲ್ ಮುಖಾಂತರನೂ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಾ ಇದ್ದೀನಿ ನಮಗೆ ಬರೀ ಒಂದು ಅರ್ಧ ದಿನ ನಮಗೆ ಅವಕಾಶ ಕೊಡಿ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಆವಾಗ ನಾವು ಹೇಳ್ತೀವಿ ಸಾಕ್ಷಿಗಳ ಮುಂದೆ ತಂದು ನಿಂದಿರ್ತೀವಿ ಮೊನ್ನೆ ಆ ರಾಜೇಂದ್ರ ರೈ ಬಗ್ಗೆ ಮಾತಾಡಿದ ತಕ್ಷಣ ಒಬ್ಬರು ತುಂಬ ಸಿಟ್ಟಾಗಿ ಮಾತಾಡಿದ್ರು ನನ್ನ ಮೇಲೆ ನಾನು ಅವರಿಗೂ ಅದೇ ಹೇಳೋದು ರಾಜೇಂದ್ರ ರೈ ಅಂದರೆ ಮಾವತನ ಕೊಲೆ ಕೇಸಿನ ಇದ್ದವರು ಸಂಶಯ ಇದ್ದವರು ಅಂದರೆ ಇವ್ರು ಹೇಳಿದ್ದು ಯಾರು ಆ ಮಾವತನ ಹೆಂಡತಿ ಹೇಳಿದ್ದು ನಮ್ಗೆ ಸುಮ್ಮನೆ ಗೊತ್ತಾಗುತ್ತೆ ರಾಜೇಂದ್ರ ರೈ ಅಂತ ಅಂದರೆ ಈಗ ಅವಳಿಲ್ಲ ಅವ್ನ ಹೆಂಡತಿನೂ ಈಗಿಲ್ಲ ತೀರ್ಕೊಂಡು ಬಿಡ್ತಾರೆ ಅಂದರೆ ಅವಾಗೆಲ್ಲ ಹೇಳಿದ್ದು ಮತ್ತು ಅದರಲ್ಲಿ ಇನ್ನೂ ಬೇರೆ ಬೇರೆ ಜನ ಭಾಗಿಯಾದವರು ನಮಗೆ ಹೇಳಿದ್ದು ಅದಕ್ಕೆ ನಾನು ಅವ್ರಿಗೂ ಹೇಳಿದೆ ನನ್ನ ಮೇಲೆ ಸಿಟ್ಟಿತ್ತಂದ್ರೆ ನೀವು ನಮಗೆ ಬೈಬೋದು ಇಷ್ಟೇ ಆದರೆ ಅದ್ರ ಸತ್ಯ ಹೊರಗೆ ಬರಬೇಕು ಅಂದರೆ ತನಿಖೆ ಪ್ರಾರಂಭ ಆಗಬೇಕಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ರಪ್ಪ ನೀವು ಏನಂತ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಮಟ್ಟಣ್ಣವರು ಇವನು ಬಿಟ್ಟಿ ಪ್ರಚಾರಕ್ಕೋಸ್ಕರನೇ ಮಾತಾಡ್ತಾ ಇದ್ದಾನೆ ಅಂತಲೇ ಕಂಪ್ಲೇಂಟ್ ಕೊಡಿ ನನ್ನ ಮೇಲೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು ಸರ್ ಇಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಯಾರು ಹೇಳ್ತಾರೆ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಲಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅವಾಗ ಕರೀತಾರ ಸುಮ್ಮನೆ ನಮಗೆ ಜೈಲಿಗೆ ಅಂತ ಹೇಳಲ್ಲ ಯಾರು ನನಗೆ ಗೊತ್ತಿದೆ ಪ್ರೊಸೀಜರ್ ಏನು ಎತ್ತಂತ ಒಂದು ನೋಟಿಸ್ ಕಳಿಸ್ತಾರೆ ಸಿ ಆರ್ ಪಿ ಸಿ ಅಂಡರ್ ಎನ್ಕ್ವೈರಿ ಇದನ್ನು ಕಳಿಸ್ತಾರೆ ಅವಾಗಾದರೂ ನನ್ನ ಕರೆಸ್ಕೋತಾರೆ ಅವಾಗ ನಾನು ತರ್ತೀನಿ ಎಲ್ಲವೂ ಕೂಡ ಬರ್ತಾರೆ ಎಲ್ಲರೂ ಇಷ್ಟು ಕಾನ್ಫಿಡೆನ್ಸ್ ಅಂದರೆ ಯಾರು ಹೇಳ್ತಾರೆ ಸರ್ ನನ್ನ ಹತ್ರ ಏನು ಮಟೀರಿಯಲ್ ಇಲ್ಲದೇನೆ ನಾನಿಷ್ಟು ಸುಳ್ಳು ಹೇಳೋಕ್ಕಾಗುತ್ತೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಯಾರೋ ಅಭಿಮಾನಿಗಳು ಸಿಬ್ಬಂದಿ ಅಂತ ಹೇಳಿಕೊಂಡು ಕೆಲವರು ಕೋರ್ಟ್ಗಳಿಗೆ ಕೇಸ್ ಹಾಕಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ ಇತ್ಯಾದಿಯವರ ಪರವಾಗಿ ಕೇಸ್ ಹಾಕಿ ಈಗ ಒಂದು ಸ್ಟೇ ತಗೊಂಡಿದ್ದಾರೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಮೇಲೆ ನೋಟಿಸ್ ನಮಗೂ ಬರ್ತಾ ಇದೆ ನೋಟಿಸ್ ಏನು ನೀವು ನಿಮಗೇನು ಯಾವ್ದ ನೋಟಿಸ್ ಬಂದಿದೆ ಮೊನ್ನೆ ಯಾವುದದು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಮಾತಾಡೋದಕ್ಕೆ ನನ್ನ ಹೆಸರು ತಗೊಂಡೆ ನೋಟಿಸ್ ಕಳಿಸಿದ್ದಾರೆ ಸರ್ ಧರ್ಮಸ್ಥಳದ ಅಭಿಮಾನಿಗಳಂದ್ರೆ ನಾನು ಅಭಿಮಾನಿ ಇಷ್ಟೇ ಇಲ್ಲ ಭಕ್ತ ಸರ್ ನಾನು ಶಿವಗೋತ್ರ ನಂದು ನಮ್ಮ ಮನೆ ದೇವರು ಮೈಲಾರ ಲಿಂಗೇಶ್ವರ ಈಶ್ವರ ನಮ್ಮ ತಂದೆ ತಾಯಿ ನಮ್ಮ ಎಷ್ಟೋ ತಲೆಮಾರುಗಳು ಧರ್ಮಸ್ಥಳಕ್ಕೆ ನಡ್ಕೊಂಡು ಬಂದಿದ್ದಾರೆ ನಾನು ಮದುವೆ ಆಗಿದ್ದೆ ಧರ್ಮಸ್ಥಳದಲ್ಲಿ ನಿಮ್ಮ ಮದುವೆ ಆಗಿದ್ದ ಧರ್ಮಸ್ಥಳ ಹೌದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಕಾಲಿಗೆ ನಮಸ್ಕಾರ ಮಾಡಿ ಗಂಡ ಹೆಂಡತಿ ಅವ್ರು ಬರೋ ತನಕ ಇಲ್ಲಿವರೆಗೆ ಹೋಗಂಗಿಲ್ಲ ಅಂತ ಹೇಳಿದ್ದೆ ನಾನು ಅವ್ರು ನಮಸ್ಕಾಲ ಮುಟ್ಟೇನೆ ನಾನು ಇಲ್ಲಿ ಇತ್ರ ಮದುವೆ ಆಯಿತು ಅವ್ರು ಬರೋವರೆಗೂ ನಾನು ಹೋಗಲ್ಲ ಅಂತ ಹೇಳಿದೆ ನನ್ನ ಹೆಂಡತಿಗೆ ಪಾಪ ನನ್ನ ಹೆಂಡತಿನೂ ಮತ್ತು ಯಡಿಯೂರಪ್ಪನವ್ರು ಬಂದಿದ್ದರು ಸದಾನಂದ ಗೌಡರು ಬಂದಿದ್ದರು ಎಲ್ಲ ಪ್ರಮುಖರು ಸಂತೋಷಿ ಬಂದಿದ್ದರು ಎಲ್ಲರೂ ಆ ಮದುವೆಗೆ ಬಂದಿದ್ದರು ಆವಾಗ ಇವರು ಬರೋದು ಲೇಟ್ ಆಯಿತು 2008 2008 ಹಾಂ ನಾನು ವೀರೇಂದ್ರ ಹೆಗ್ಗಡೆಯವರು ಪೂಜ್ಯರು ಬರೋವರೆಗೂ ನಾನು ಹೋಗಲ್ಲ ಅಂದ್ಕೊಂಡೆ ನಾನು ಛತ್ರ ಬಿಡಲ್ಲ ಪಾಪ ಬಂದರು ಬಂದರು ಅವರು ಆಶೀರ್ವಾದ ತೊಗೊಂಡೆ ನಾವು ಮದುವೆಗೆ ಅಷ್ಟು ಅಭಿಮಾನ ನಮಗೆ ಈಗೆಲ್ಲೋಯ್ತು ಅಲ್ಲ ಈಗಲೂ ನೋಡಿ ನಮ್ಮದು ಒಂದೇ ಒಂದು ನನ್ನ ಹೇಳೋದು ಧರ್ಮಸ್ಥಳದ ಬಗ್ಗೆ ಈಗೂ ಅಭಿಮಾನ ಇದೆ ಅವ್ರ ಬಗ್ಗೆ ನಮಗೊಂದು ಬೇಸಾರ ಇದೆ ಇಷ್ಟೊಂದು ಆಗ್ತಾ ಇದೆಯಲ್ಲ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವ್ರ ಮೇಲೆ ಅವರು ತಪ್ಪು ಮಾಡಿದ್ದಾರೆ ಅವರು ಈ ಘಟನೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ
ಆದರೆ ತಪ್ಪು ಮಾಡಿದವರನ್ನ ಯಾಕೆ ನೀವು ರಕ್ಷಣೆ ಮಾಡ್ತಾ ಇದ್ರಿ? ಈಗ ನೋಟಿಸ್ ಕಳಿಸ್ತಾ ಇರೋರು ಯಾರು? ಈಗ ನೋಡಿ, ಈಗ ಬಂತೀಗ ವಿಷಯ ಬಂತ. ನೀವು ಕೇಳಿದ್ರೆ ತಾನೆ ನೋಟಿಸ್ ಕಳಿಸ್ತಾ ಇರೋರು ಯಾರು ವಕೀಲರು? ಅವರು ನೋಟಿಸ್ ಕಳಿಸ್ತಾ ಇರೋರು ಅವರು ಆ ಮೂರು ಜನರು. ಆ ಮೂರು ಜನರು ವಕೀಲರು ಇವರು. ಇವ್ರು ಹೇಳ್ತಾನೆ ನಾನು ಆಟೋ ಡ್ರೈವರು. ಆಟೋ ಡ್ರೈವರ್ಗೆ ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಅನ್ನು ಫಿಕ್ಸ್ ಮಾಡೋಕ್ಕಾಗತ್ತಾ? ಅಳತಂತಾನೆ ಇವನು ಸ್ಟುಡಿಯೋಗೆ ಬಂದು ಬಡುವ ನಾನು ಹಂಗೆ ಹಿಂಗೆ ಅಂತ. ನೋಟಿಸ್ ಬಂದಿದ್ದೆ ಯಾರಿಗೆ? ನಿಮಗೆ, ನನಗೆ. ಬೆಂಗಳೂರಿಂದ ಒಬ್ಬ ವೆರಿ ಹೈ ಕ್ವಾಲಿಫೈಡ್ ಕಾರ್ಪೊರೇಟ್ ಕಂಪ್ನಿ ಅಡ್ವೊಕೇಟ್. ಇವ್ರು ಯಾಕಪ್ಪ ಕಳಿಸ್ತಾರೆ? ನಾವು ಆರೋಪ ಮಾಡಿರ್ತಾ ಇರೋದು ಇವ್ರ ಮೇಲೆ. ಇವ್ರ ವಕೀಲರು ಯಾಕೆ ನಮಗೆ ಕಳಿಸ್ತಾ ಇದ್ದಾರೆ? ನಾವು ಧರ್ಮಸ್ಥಳದ ಬಗ್ಗೆ ಖಂಡಿತ ಸಾಧ್ಯನೇ ಇಲ್ಲ. ಅದು ನಮ್ಮ ದೇವಸ್ಥಾನ, ಹಿಂದೂಗಳ ದೇವಸ್ಥಾನದ ಮೇಲೆ ನಾವು ಹೆಂಗೆ ಇದು ಮಾಡೋಕ್ಕಾಗುತ್ತೆ? ಧರ್ಮಸ್ಥಳ ದೇವಸ್ಥಾನದ ಮೇಲೆ ನಿಮಗೆ ಆಕ್ಷೇಪಣೆ ಇಲ್ಲ. ಆಕ್ಷೇಪಣೆ ಇರುವುದು ಅಲ್ಲಿರ್ತಕ್ಕಂಥ ಗ್ಯಾಂಗ್ ರೇಪಿಸ್ಟ್ ಕಿಲ್ಲರ್ ಗ್ಯಾಂಗ್. ನೂರು ಸಾರಿ ಹೇಳ್ತೇನೆ ಈ ಮಾತನ್ನು ನಾನು. ರೇಪಿಸ್ಟ್ ಕಿಲ್ಲರ್ ಗ್ಯಾಂಗ್, ಹೌದು, ಈ ಮಾತನ್ನು ನೂರು ಸಾರಿ ಹೇಳ್ತೇನೆ, ಎಲ್ಲರಿಗೂ ಹೇಳ್ತೇನೆ ನಾನು ಇದನ್ನ. ಹಂಗಾಗಿರುವುದೇ ಇವತ್ತು ನಾವು ಹೋರಾಟದಲ್ಲಿ ಇಷ್ಟೊಂದು ಇನ್ ಡೆಪ್ತ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲರೂ, ಮಹೇಶ್ ಶೆಟ್ಟಿ, ತಿಮ್ಮರೋಡಿಯವರಾಯಿತು, ನೀವಾಯಿತು, ಇನ್ನು ಹಲವಾರು ಜನರು, ಹಲವಾರು ಸಂಘ ಸಂಸ್ಥೆಗಳು, ಒಡನಾಡಿ ಸಂಸ್ಥೆಗಳು ಎಲ್ಲರೂ ಹೋರಾಟದಲ್ಲಿ ಪ್ರತಿನಿತ್ಯ ಬೀದಿಗಿದ್ದೀರಿ, ಪ್ರಚಾರ ಸಿಗ್ತಾ ಇದೆ. ಏನು ಮುಂದಿನ ನಡೆ, ಏನು ಮುಂದಿನ ದಿಕ್ಕೇನು, ಯಾವ ಕಡೆಗೆ ಹೋಗುತ್ತೆ ಇದು? ಸರ್, ಇದರಲ್ಲಿ ಒಂದು ರಿಟ್ ಪೆಟಿಷನ್ನು ಹಾಕೋ ಇದಕ್ಕೆ ಪ್ರಿಪ್ರೇಷನ್ ನಡೆದಿದೆ. ಆನಂತರ ಅಂದರೆ ಇವರು ಫ್ಯಾಮಿಲಿ ಕಡೆಯಿಂದ ಆ ಕಾನೂನು ಪ್ರಕ್ರಿಯೆ ನಡೆದಿದೆ. ಇನ್ನೊಂದು ಇದರಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕು. ಯಾಕಂತ ಹೇಳಿದರೆ, ಯಾವುದೇ ಅಪರಾಧಗಳು ನಡೆದಾಗ ಆ ವ್ಯಕ್ತಿಯ ವಿರುದ್ಧ ಮಾಡಿದಂಥ ಅಪರಾಧ ಅಲ್ಲ, ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್. ಈ ನಮ್ಮ ಹೋರಾಟದ ಉದ್ದೇಶ ಬರೀ ಸೌಜನ್ಯ ಪ್ರಕರಣದ ಒಂದೇ ಅಲ್ಲ, ಹಿಂದೆ ನೂರಾರು ಕೊಲೆಗಳು ನಡೆದಿದೆಯಲ್ಲ ಅದು, ಮತ್ತು ಇನ್ನು ಮುಂದೇನೂ ಕೂಡ ಈ ರಾಜ್ಯದಲ್ಲಿ ಈ ಥರ ಪ್ರಕರಣಗಳು ಆಗಬಾರ್ದು. ಈ ಪ್ರಕರಣ ಏನಾಗಿದೆ, ಸ್ವಲ್ಪ ಬಲಿಷ್ಠರಿದ್ದವರು, ದುಡ್ಡಿದ್ದವರು ಹೆಂಗಾದರೂ ಬಚಾವ್ ಆಗ್ಬೋದು ಅನ್ನೋ ಒಂದು ಕೆಟ್ಟ ಸಂದೇಶ, ತಪ್ಪು ಸಂದೇಶ ಹೋಗ್ತಾ ಇದೆ. ಈ ಪ್ರಕರಣದಲ್ಲಿರುವಂಥ ಆರೋಪಿಗಳಿಗೂ ಕೂಡ ಶಿಕ್ಷೆ ಆಗಿಬಿಟ್ರೆ, ಹೌದಪ್ಪ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಕಾನೂನಿಂದ ಅನ್ನುವಂತಹ ಒಂದು ನಂಬಿಕೆ ಬರ್ತದೆ, ಒಂದು ಭಯ ಬರ್ತದೆ ಕಾನೂನಿನ ಬಗ್ಗೆ. ಹೀಗಾಗಿ ಸರ್ಕಾರ, ನಾನು ಒಂದೇ ಒಂದು ಕೇಳ್ತಾ ಇದ್ದೀನಿ ಸರ್, ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀವಲ್ಲ, ಹೋರಾಟದಗಾರರು ಇಷ್ಟೊಂದು ಮಾತಾಡ್ತಾ ಇದ್ದಾರಲ್ಲ, ಒಂದು ಸಾರಿ ಒಂದು ಎನ್ಕ್ವೈರಿ ಕಮಿಷನ್ ನೀವು ಸ್ಟಾರ್ಟ್ ಮಾಡಿಬಿಡಿ. ಒಬ್ಬ ರಿಟೈರ್ಡ್ ಜಡ್ಜ್ ಅವ್ರನ್ನ ನೀವು ಅಂದರೆ ಈ ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿಬಿಡಿ. ಆವಾಗ ಅನೇಕ ರೀತಿಯಾದಂಥ ಜನಗಳು, ಸಾಕ್ಷಿಗಳು ಖಂಡಿತ ಇದೆ, ಆವಾಗ ಇದಕ್ಕೊಂದು ನ್ಯಾಯ ಅಂತ ಸಿಗುತ್ತೆ. ಏನು ಮಾಡಲಿಲ್ಲ, ಎಲ್ಲ ಡೋರ್ ಕೂಡ ಕ್ಲೋಸ್ ಮಾಡಿಬಿಟ್ರೆ ನ್ಯಾಯಾಲಯನೂ, ನಮಗೊಂದು ನಂಬಿಕೆ ಇದೆ, ಎಲ್ಲೋ ಒಂದು ಕಡೆ ನಮಗೆ ಒಂದು ಸಿಲ್ವರ್ ಲೈನ್ ಅಂತ ಕಾಣ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ನ್ಯಾಯ ಕೊಡಿಸ್ಬೇಕಾದಂಥ ಜನಗಳು, ನಾವು ಕೇಳ್ಕೊಂಡಿದ್ದೀವಿ ಬೇರೆ ಬೇರೆಯವ್ರ ಕಡೆಯೂ ಕೇಳಿದ್ದೀವಿ, ಜನಗಳು ನೀವು ಯಾವುದೇ ಹೋರಾಟ ತಗೊಳ್ಳಿ, ಜನಗಳು ಎದ್ದು ನಿಂತಾಗ ಮಾತ್ರ ಸರ್ಕಾರ ಕಿವಿ ತೆಗಿತದೆ. ಆನಂತರ ಇನ್ನೊಂದು ಸರ್, ತಮ್ಮ ವೇದಿಕೆಯಿಂದ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಇವೆಲ್ಲ ಪ್ರತಿಭಟನೆಗಳು ಸರ್ಕಾರದ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ನಮಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ, ಅವರು ಒಳ್ಳೆ ಹೋರಾಟದ ಹಿನ್ನೆಲೆಯಿಂದ ಬಂದಂತಹ ಮುಖ್ಯಮಂತ್ರಿಗಳು, ಶೋಷಿತರ ಪರವಾಗಿ ಹೋರಾಟ ಮಾಡಿ ಬಂದಂತಹ ಮುಖ್ಯಮಂತ್ರಿಗಳು, ಅವರು ಬೇರೆಯವ್ರ ಥರ ಲಾಬಿ ಮಾಡಿ ದುಡ್ಡು ಖರ್ಚು ಮಾಡಿ ಖರೀದಿ ಮಾಡಿ ಮಾಡಿದಂಥವರಲ್ಲ, ಒಂದು ಸಹೃದಯ ಮುಖ್ಯಮಂತ್ರಿಗಳು ಫಾರ್ಚುನೇಟ್ಲಿ ಈ ಟೈಮಲ್ಲಿ ಇದ್ದಾರೆ. ಅಂಥವ್ರಿಂತ ಒಂದು ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದವರಿಗೂ ಕೂಡ ಅಷ್ಟೇ, ಅವ್ರ ವಿರುದ್ಧ ನಾವೇನೀಗ ಈ ಸಂದರ್ಭದಲ್ಲಿ ನಾವು ಬೈತಾ ಇಲ್ಲ ಯಾರಿಗೂ, ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ಸರಿ, ಕೊನೆಯದಾಗಿ ಕೇಳ್ತೀನಿ, ನಿಮ್ಮನ್ನು ಬಿ ಜೆ ಪಿ ಪಕ್ಷದವರು ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರ ನಮ್ಮ ಮನುಷ್ಯ ಕೂಡ ಇದರಲ್ಲಿ ಇರಲಿ ಮುಂಚೂಣಿಯಲ್ಲಿ, ಇಷ್ಟು ದಿವಸ ನಾವು ಕಳೆದೋಗಿದ್ದೀವಿ, ನಮ್ಮ ಮನುಷ್ಯ ಕೂಡ ಮಹೇಶ್ ಶೆಟ್ಟಿ ಸ್ವಲ್ಪ ಯಾಕೋ ಕೈ ಹಿಡ್ತಕ್ಕೆ ಸಿಗ್ತಾ ಇಲ್ಲ, ಬೈಕೊಂಡು ಆಡ್ತಾ ಇದ್ದಾರೆ. ಗಿರೀಶ್ ಮೊಟ್ಟಣ್ಣವ್ರು ಯಾರು ಹಿಡ್ತಕ್ಕೂ ಸಿಗಲ್ಲ. ನಾನು ಕೂಡ ಇಂಡಿವಿಜುವಲ್ ಆಗಿ ಬಂದಿದ್ದೀನಿ, ಇದಕ್ಕೆ ವಾಲಂಟಿಯರ್ ಆಗಿ ಬಂದಿದ್ದೀನಿ. ನೀವು ಪದಾಧಿಕಾರಿ ಅಥವಾ ಯುವ ಮೋರ್ಚಾ? ಅದು ಖಂಡಿತ ಇಲ್ಲ, ನೋ, ನೆವರ್. ವೈಯಕ್ತಿಕ ಹಿತಾಸಕ್ತಿಯಿಂದ ಬಂದಿದ್ದೀರಿ? ವೈಯಕ್ತಿಕವಾಗಿ ಅಂದರೆ ನ್ಯಾಯ ಕೊಡಿಸ್ಬೇಕು ಒಂದೇನೋ ಒಂದು ಹುಚ್ಚು ನನಗೆ, ಹೋರಾಟ ಅಂದರೆ ಒಂದು ಅಡಿಕ್ಷನ್ ನನಗೆ, ಅದ್ರ ಸಲುವಾಗಿ ನಾನು ಬಂದಿದ್ದೀನಿ. ನಮ್ಮ ಮಕ್ಕಳ ಸಲುವಾಗಿ ಬಂದಿದ್ದೀನಿ, ನಾಳೆ ನಮ್ಮ ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು. ಅದು ಕರ್ಮದ ಫಲ ಅಂತಾರಲ್ಲ, ಇಂಥದ್ದೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಪಾರ್ಟಿಗೂ ಈ ನಿಮ್ಮ ಆ್ಯಕ್ಟಿವಿಟಿಗೂ ಯಾವುದೇ ಸಂಬಂಧನೂ ಇಲ್ಲ, ನಾಟ್ ಎಟ್ ಆಲ್. ಈಗ ಜನ ಹೇಳೋದಕ್ಕೆ ಎಲ್ಲರಿಗೂ ಒಂದು ಭಯ ಶುರುವಾಗಿದೆ, ಓ ನಾಳೆ ಏನಪ್ಪ ಇದಕ್ಕೂ, ಇಲೆಕ್ಷನ್ನಲ್ಲಿ ಏನಪ್ಪ ಇದು, ಭಯ ಶುರುವಾಗಿದೆ. ನಮಗೂ ಇದಕ್ಕೂ ಯಾವುದೇ ಕನೆಕ್ಟಿವಿಟಿ ಇಲ್ಲ. ಯಾರಿಗೆ ಭಯ ಶುರುವಾಗಿದೆ? ರಾಜಕೀಯದಲ್ಲಿ ಲೀಡರ್ಗಳಿದ್ದಾರಲ್ಲ. ಯಾಕಂತ ಹೇಳಿದ್ರೆ ಒಂದು ಮಾತ್ರ ಬಹಳ ಸ್ಪಷ್ಟ ಇದೆ ಸರ್, ಈ ಹೋರಾಟದಲ್ಲಿ ದಕ್ಷಿಣ ಕನ್ನಡ ಅವಿಭಾಜಿತ ಜಿಲ್ಲೆ ಏನಿದೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ, ಕರಾವಳಿ ಕರ್ನಾಟಕ ಈಗ ಮೇಲ್ಗಡೆನೂ ಅದು ಹಬ್ತಾ ಇದೆ, ಈಗ ಇದು ಉತ್ತರ ಕರ್ನಾಟಕ ಜಿಕ್ಕು ಹಬ್ತಾ ಇದೆ, ಭಟ್ಕಳ ಕುಮಟಾಲೆಲ್ಲ ಹೋಗ್ತಾ ಇದೆ ಈಗ. ಇದರಲ್ಲಿ ಬಿ ಜೆ ಪಿ ಇದು ಬಹಳಷ್ಟು ಕಾರ್ಯಕರ್ತರು ಸಕ್ರಿಯವಾಗಿದ್ದಂಥವ್ರು, ಬಿ ಜೆ ಪಿ ವೆರಿ ಸ್ಟ್ರಾಂಗ್ ಬೆಲ್ಟ್ ಅದು. ಆದರೆ ಈಗ ಈ ಹೋರಾಟದಲ್ಲಿ ಕಾರ್ಯಕರ್ತರು ಎಲ್ಲರೂ
ಮಹೇಶ್ ಶೆಟ್ಟರ್ ಜೊತೆ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸೌಜನ್ಯ ಪರ ಹೋರಾಟ ಮಹೇಶ್ ಶೆಟ್ಟರ್ ಜೊತೆಗೆ ಮಹೇಶ್ ಅಣ್ಣನಿಗೆ ಜಯವಾಗಲಿ ಅಂತಾರೆ. ವಿಶ್ವ ಹಿಂದೂ ಪರಿಷತ್ತು ಭಜರಂಗದಳ ಅವರೆಲ್ಲರೂ ಕೂಡ ಮಹೇಶ್ ಅಣ್ಣನಿಗೆ ಜಯವಾಗಲಿ ಅಂತಾರೆ. ಕಾರ್ಯಕರ್ತರೆಲ್ಲ ಮಹೇಶ್ ಅಣ್ಣ ಜೊತೆಗೆ ಮನೆ ಲೀಡರ್ಗಳೆಲ್ಲ ಇವ್ರ ದಣಿಗಳ ಜೊತೆಗಿದ್ದಾರೆ. ಈಗ ಇಲೆಕ್ಷನ್ನಲ್ಲಿ ಕೆಲಸ ಮಾಡೋರೇ ಇವರಲ್ಲ, ಕಾರ್ಯಕರ್ತರೆ ಲೀಡರ್ಗಳಲ್ಲ. ಲೀಡರ್ಗಳು ಬರೀ ವೇದಿಕೆ ಮೇಲೆ ಬಂದು ಭಾಷಣ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ಈಗ ಶುರು ಆಗಿದ್ದು ಇನ್ನು ಮುಂದೇನು ಇಲೆಕ್ಷನ್ ಬಂತಲ್ಲ, ಅದಕ್ಕೆ ನಮ್ಮ ಒಂದು ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ, ಮತ್ತು ಮಹೇಶ್ ಶೆಟ್ಟರು ಕೂಡ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ರಾಜಕೀಯ ನಮಗೆ ಬೇಡ. ಇದನ್ನು ಈ ಹೋರಾಟವನ್ನು ರಾಜಕೀಯ ಗೇಮ್ ಆಗಿ ಯೂಸ್ ಆಗೋದು ಬೇಡ. ನಾವು ವಿ ಶುಡ್ ನಾಟ್ ಬಿಕಮ್ ಪೊಲಿಟಿಕಲ್ ಪಾನ್ಸ್, ರಾಜಕೀಯ ಚದುರಂಗದ ಕಾಯಿಯಾಗಿ ಹೋರಾಟ ಆಗೋದು ಬೇಡ. ಹೀಗಾಗಿ ತಡ ಮಾಡ್ದೇ ತಕ್ಷಣಕ್ಕೇ ಮರುತನಕ್ಕೆ ಕೊಟ್ಟು ಬಿಡಬೇಕು. ಇದು ನಿಮ್ಮ ಅಭಿಪ್ರಾಯ, ಸ್ಪಷ್ಟವಾದಂಥ ಅಭಿಪ್ರಾಯ. ಎಷ್ಟು ವರ್ಷ ನೀವು ಈ ರೀತಿ ಹೋರಾಟದಲ್ಲಿ ಮುಂದುವರಿತೀರಿ? ನಮಗೆ ವರ್ಷ ಇಲ್ಲ, ಇನ್ನೂ ಒಂದು ತಿಂಗಳು ಎರಡು ತಿಂಗಳಲ್ಲಿ ಬರಲೇಬೇಕು ರಿಸಲ್ಟು. ಬರಲಿಲ್ಲ ಅಂದರೆ ಬಂದೇ ಬರ್ತದೆ, ಅವಾಗ ಇನ್ನು ಅವಾಗ ಸಾಮೂಹಿಕ ದಂಗೆ ಆಗುತ್ತೆ. ದಂಗೆ ಅಂದರೆ? ದಂಗೆ ಅಂದರೆ ಜನನೇ ಎದ್ದು ಬರ್ತಾರೆ, ಜನನೇ ಎದ್ದು ಕೇಳ್ತಾರೆ ನ್ಯಾಯ ಕೊಡಿಸಿ ಅಂತ. ಈಗ ಜನ ಕೇಳ್ತಾ ಇದ್ರಲ್ವ? ಕೇಳ್ತಾ ಇದ್ದಾರೆ. ಇನ್ನೊಂದು ಆಕ್ರೋಶ ಆಗುತ್ತೆ, ಪಬ್ಲಿಕ್ ಮುಟಿನಿ ಆಗುತ್ತೆ, ನೂರಕ್ಕೆ ನೂರು ಆಗುತ್ತೆ. ಇಂಟೆಲಿಜೆನ್ಸ್ನವ್ರಿಗೂ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಡದೆ ಹೋದರೆ, ಒಂದು ವೇಳೆ ಸರ್ಕಾರ ಒಂದು ತಿಂಗಳಲ್ಲಿ ಏನಾದರೂ ಕ್ರಮ ಕೈಗೊಳ್ಳದೆ ಹೋದರೆ ಜನ ನೂರಕ್ಕೆ ನೂರು ದಂಗೆ ಎದ್ದೇಳ್ತಾರೆ. ಅದಕ್ಕೆ ನೀವೇ, ನಾನು ಅದಕ್ಕೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ವಿರುದ್ಧವಲ್ಲ, ಇದನ್ನು ನಿಮ್ಮ ವಿರುದ್ಧ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಡಿ. ನಾವೆಲ್ಲರೂ ನಿಮ್ಮ ಪರವಾಗಿನೇ ಇದ್ದೀವಿ. ಈಗ ನೀವು ಇದೇ ರೀತಿ ಮುಂದುವರ್ಸ್ಕೋಂತ ಹೋಗ್ಬಿಟ್ರೆ ಖಂಡಿತ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಅದಕ್ಕೆ ಕಾರಣ ನಾವಲ್ಲ, ಇದು ಜನಸಾಮಾನ್ಯರ ದಂಗೆ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಅದನ್ನು ಎಲ್ಲರೂ ಕೂಲ್ ಮಾಡಿ 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 ಸುಮ್ಮನೆ ಇರೋಕ್ಕೆ ಹೇಳ್ತಾ ಇದ್ದೀವಿ, ಆದರೆ ಜನರ ಅಭಿಪ್ರಾಯ ಭಯಂಕರ ಇದೆ. ಇದು ಸೌಜನ್ಯ ಹೋರಾಟ ಶತಮಾನದ ಮಹಾಸಂಗ್ರಾಮ ಅಂತಲೇ ನಾವು ತಿಳ್ಕೋಬೇಕು. ಅದಕ್ಕೆ ಜನ ಇದನ್ನು ಈ ಶತಮಾನದ ಮಹಾಸಂಗ್ರಾಮ ಅಂತ ತಿಳ್ಕೋಬೇಕು. 30-40 ವರ್ಷಗಳಿಂದ ಕೊಲೆ ಆಗಿದೆ, ಅತ್ಯಾಚಾರ ನಡೆದಿದೆ, ಅದರ ಸಲುವಾಗಿ ಇದೊಂದು ಕರೆಕ್ಟ್ ಟೈಮ್ ಇದೆ. ಸರ್ಕಾರ ಕ್ರಮ ತಗೊಳ್ಬೇಕು. ಖಂಡಿತ ತಗೊಳ್ಳಿಲ್ಲ ಅಂದರೆ ಜನರೇ ಕ್ರಮ ತಗೋತಾರೆ. ನೂರಕ್ಕೆ ನೂರು ಸರ್, ಹಾಗೇ ಆಗುತ್ತೆ. ಇದು ಮಹಾಸಂಗ್ರಾಮ, ಇದು ಮಹಾಸಂಗ್ರಾಮ. ಇವರು ಎಷ್ಟು ಒತ್ತುತ್ತಾ ಇದ್ದಾರಲ್ಲ, ಇದನ್ನು ಮೀಡಿಯಾ ಬಂದ್ ಮಾಡಿದರು, ನೋಟಿಸ್ ಕೊಟ್ಟರು, ಪೊಲೀಸರಿಗೆ ಹೇಳಿದರು, ಕೇಸ್ ಆಗ್ತಾ ಇದ್ದಾರೆ, ಸುಳ್ಳು ಸುಳ್ಳು ಕೇಸ್ ಆಗ್ತಾ ಇದ್ದಾರೆ, ಎಲ್ಲರ ಮೇಲೂ ಸುಳ್ಳು ಸುಳ್ಳು ಕೇಸ್ ಆಗ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ ಆ ಚಾನಲ್ನಲ್ಲಿ ಇಟ್ಕೊಂಡು. ಆನಂತರ ಕುಸುಮಾವತಿಗೆ ಎಷ್ಟು ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾರೆ ಸರ್. ಒಂದೇ ಒಂದು ಕೇಸ್ ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವ್ರ ಮೇಲೆ, ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಇದೆ, ಅವ್ರನ್ನ ಸ್ಟಿಗ್ಮೆಟೈಸೇಷನ್ ಮಾಡಬಾರ್ದು ಅಂತೇಳಿ ಎಫ್ ಐ ಆರ್ ತೊಗೊಳಕ್ಕೆ ರೆಡಿ ಇಲ್ಲ. ಕೋರ್ಟು ನೀವು ಹೇಳಿದ್ರಲ್ಲ, ಈಗ ಕೋರ್ಟಿಗೆ ಸರ್, ಕೋರ್ಟಿಗೆ ಸೋಮಟ ತೊಗೋಬೋದು ತಾನೆ? ಕೋರ್ಟ್ನಲ್ಲಿ ಇಲ್ಲ, ಬ್ಲಾಕ್ ಆಗ್ತಾ ಇದೆ, ಸರ್ಕಾರದಲ್ಲಿ ಯಾರು ಮಾತಾಡ್ತಾ ಇಲ್ಲ. ನೀವು ಎಷ್ಟು ಇದನ್ನು ಒತ್ತಾ ಹೋಗ್ತೀರಾ ಅಷ್ಟು ಔಟ್ ಬರ್ಸ್ಟ್, ಅಷ್ಟು ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಗಿರೀಶ್ ಮುಟ್ಟಣ್ಣವರೇ, ಬಹಳಷ್ಟು ವಿಚಾರಗಳನ್ನು ನೀವು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಒಂದು ಸಮರ, ಅನ್ಯಾಯ ಮತ್ತು ಅತ್ಯಾಚಾರದ ವಿರುದ್ಧ ಸಮರ ಅಂತ ನೀವು ಸಾರಿದ್ದೀರಿ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ. ಆ ಸೀರಿಯಲ್ ಕಿಲ್ಲರ್ ಗ್ಯಾಂಗ್ ಏನಿತ್ತು, ಆ ಸರಣಿ ಅತ್ಯಾಚಾರಿಗಳು, ಆ ಗ್ಯಾಂಗ್ ಏನಿದೆ ಅವರಿಗೆ ಶಿಕ್ಷೆಯಾಗಲಿ. ಈ ದೇಶದಲ್ಲಿ, ಈ ನಾಡಿನಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದ ನೆಲೆಸಲಿ. ನಿಮ್ಮ ಹೋರಾಟಕ್ಕೆ ಜಯ ಆಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.